ಎಲ್ರಿಗೂ ನಮಸ್ಕಾರ. ಕಳೆದ ಕ್ಲಾಸಲ್ಲಿ ಫಾರ್ಮ್ಯಾಟಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಮುಗಿಸಿದ್ದು ನಾವು ಚೇಂಜ್ ಕೇಸ್ ಬಗ್ಗೆ ಹೇಳುವಾಗ. ಟೆಕ್ನಿಕಲ್ ಪ್ರಾಬ್ಲಮಿಂದ ವೀಡಿಯೋ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಅಲ್ಲಿಂದನೇ ಈ ಸೆಷನನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಾವು ಚೇಂಜ್ ಕೇಸ್ ಬಗ್ಗೆ ಹೇಳುವಾಗ ಒಟ್ಟು 5 ತರಹದ ಕೇಸನ್ನು ಡಿಸ್ಕಸ್ ಮಾಡಿದ್ವಿ. ಸೆಂಟೆನ್ಸ್ ಕೇಸ್, ಲೋಯರ್ ಕೇಸ್, ಅಪ್ಪರ್ ಕೇಸ್, ಕ್ಯಾಪಿಟಲೈಸ್ ಈಚ್ ವರ್ಡ್ ಮತ್ತು ಟಾಗಲ್ ಕೇಸ್. ಈ ಕೇಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿ ಶಾರ್ಟ್ಕಟ್ ಕೀಯನ್ನು ಡಿಸ್ಕಸ್ ಮಾಡುವಾಗ ವೀಡಿಯೋ ಕಟ್ಟಾಗಿತ್ತು. ಶಾರ್ಟ್ಕಟ್ ಕೀ ಶಿಫ್ಟ್ F3. ನಿಮ್ಮ ಕಂಪ್ಯೂಟರ್ಲ್ಲಿ ನಾವು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ಶಿಫ್ಟ್ F3ಯನ್ನು ಬಳಸಿದರೆ ಇದು ಒಂದರಿಂದ ಒಂದಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ಒಂದು ವಿಷಯ, ನಮಗೆ ಈ ಆಪ್ಷನ್ನಲ್ಲಿ 5 ತರಹದ ಚೇಂಜ್ ಕೇಸ್ ಆಪ್ಷನ್ ಇದ್ರೂ ಕೂಡ ಶಾರ್ಟ್ಕಟ್ ಕೀನಲ್ಲಿ ನಮಗೆ ಸಿಗುವಂಥದ್ದು 3 ಚೇಂಜ್ ಕೇಸ್ ಆಪ್ಷನ್ಗಳು ಮಾತ್ರ. ಸೆಂಟೆನ್ಸ್ ಕೇಸ್, ಹಾಗೆ ನೆಕ್ಸ್ಟು ಅಪ್ಪರ್ ಕೇಸ್, ಲೋಯರ್ ಕೇಸ್, ಇಷ್ಟು ಮಾತ್ರ ಸಿಗುತ್ತೆ. ಇನ್ನು ಉಳಿದಂಥ 2 ಕೇಸ್ಗಳೇನಿದ್ದಾವೆ, ಸಪೋಸ್ ನನಗೇನಾದರೂ ಅದು ಬೇಕಿತ್ತು ಅಂತಾದರೆ ನಾನು ಆಪ್ಷನಿಗೆ ಹೋಗಿನೇ ಕ್ಯಾಪಿಟಲೈಸ್ ಈಚ್ ವರ್ಡ್ ಮತ್ತು ಟಾಗಲ್ ಕೇಸನ್ನು ಚೂಸ್ ಮಾಡ್ಕೋಬೇಕು. ಅದು ಬಿಟ್ಟರೆ ಬೇರೆ ಇನ್ನು ಉಳಿದಂಥ 3ನ್ನು ನಾವು ಶಿಫ್ಟ್ F3 ಶಾರ್ಟ್ಕಟ್ ಕೀಯನ್ನು ಬಳಸ್ಕೊಂಡು ಚೇಂಜ್ ಕೇಸನ್ನು ನಾವು ಅಚೀವ್ ಮಾಡಬಹುದು. ನೆಕ್ಸ್ಟು ಫಾರ್ಮ್ಯಾಟಿಂಗ್ ಟೂಲ್ ಬಾರಲ್ಲಿ ನೆಕ್ಸ್ಟ್ ಇರುವಂಥದ್ದು ಟೆಕ್ಸ್ಟ್ ಹೈಲೈಟ್ ಕಲರ್. ಯಾವುದೇ ಒಂದು ಡಾಕ್ಯುಮೆಂಟಲ್ಲಿ ಒಂದಷ್ಟು ಕಂಟೆಂಟನ್ನು ಹೈಲೈಟ್ ಮಾಡಬೇಕಾದ್ರೆ ಈ ಹೈಲೈಟ್ ಕಲರನ್ನು ಬಳಸ್ತೇವೆ. ನನಗೆ ಈ ಡಾಕ್ಯುಮೆಂಟಲ್ಲಿ ಅಥವಾ ಈಗಿರುವಂಥ ಪ್ಯಾರಾಗ್ರಾಫಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಅನ್ನೋದನ್ನು ಹೈಲೈಟ್ ಮಾಡಬೇಕಿತ್ತು ಅಂದರೆ ಯಾವ ಟೆಕ್ಸ್ಟನ್ನು ಹೈಲೈಟ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನನಗೆ ಬೇಕಾದಂಥ ಕಲ್ಲರನ್ನು ನಾನು ಚೂಸ್ ಮಾಡಬಹುದು. ನಾರ್ಮಲಾಗಿ ಯೆಲ್ಲೋ ಕಲರನ್ನು ಚೂಸ್ ಮಾಡ್ತೀವಿ. ರೆಗ್ಯುಲರ್ ನಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರುವಂತಹ ಹೈಲೈಟರ್ ಕೂಡ ಸ್ವಲ್ಪ ಯೆಲ್ಲೋಯಿಶ್ ಆಗಿನೇ ಇರುತ್ತೆ. ಸೊ ಇಲ್ಲಿ ನಾವು ಯೆಲ್ಲೋ ಕಲ್ಲರ್ನ ಬಳಸ್ತೇವೆ. ಒಂದು ನೆನ್ಪಿಟ್ಕೋಬೇಕಾಗಿದ್ದು ಈ 2 ಕಲ್ಲರ್, ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡುವಂತಹ ಈ ಫಾಂಟ್ ಕಲ್ಲರ್, ಇಲ್ಲಿರುವಂತಹ ಕಲ್ಲರ್ ಮತ್ತು ಇಲ್ಲಿರುವಂತಹ ಕಲ್ಲರ್ ಆದಷ್ಟು ಕಾಂಟ್ರಾಸ್ಟ್ ಆಗಿದ್ದಷ್ಟು ಉತ್ತಮ. ನಾನು ಫಾಂಟ್ ಕಲ್ಲರನ್ನು ಬ್ಲ್ಯಾಕ್ ಇಟ್ಕೊಂಡು ಹೈಲೈಟ್ ಕಲ್ಲರನ್ನು ಬ್ಲ್ಯಾಕ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಫಾಂಟ್ ಕಲ್ಲರ್ ನಾನು ಯಾವುದು ಕೊಡ್ತೀನಿ ಅದಕ್ಕೆ ಕಾಂಟ್ರಾಸ್ಟ್ ಆದಂತಹ ಹೈಲೈಟ್ ಕಲ್ಲರನ್ನು ಬಳಸಿದರೆ ಪರ್ಟಿಕ್ಯುಲರ್ ಆಗಿ ಸೆಲೆಕ್ಟ್ ಮಾಡಿದಂತಹ ಟೆಕ್ಸ್ಟನ್ನು ಹೈಲೈಟ್ ಮಾಡಬಹುದು. ಇದೆರಡೇ ಈ ಫಾಂಟ್ ಕಲ್ಲರಲ್ಲಿ ಇರುವಂತಹ ವ್ಯತ್ಯಾಸ. ಯಾವುದೇ ಹೈಲೈಟ್ ಬೇಡ ನನಗೆ ಅಂದರೆ ನೋ ಕಲ್ಲರನ್ನು ಚೂಸ್ ಮಾಡಿದ್ರಾಯಿತು, ಇದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ಕಲ್ಲರ್ ಬರೋದಿಲ್ಲ. ನೆಕ್ಸ್ಟ್ ಇರುವಂಥದ್ದು ಫಾಂಟ್ ಕಲ್ಲರ್. ಇಲ್ಲಿ ಬರುವಂತಹ ಲಿಸ್ಟಲ್ಲಿ ಯಾವ್ಯಾವ ಕಲರ್ಗಳನ್ನು ಪ್ರೊವೈಡ್ ಮಾಡಿದ್ದಾರೆ ಇವೆಲ್ಲ ಸ್ಟ್ಯಾಂಡರ್ಡ್ ಕಲರ್ಸ್. ಈಗ ಲಾಸ್ಟ್ ಇರುವಂಥದ್ದನ್ನು ಅಥವಾ ಬ್ಲೂ ಕನ್ಸಿಡರ್ ಮಾಡಿದರೆ ಈ ಬ್ಲೂಯಿಂದ ಡಾರ್ಕ್ ಬ್ಲೂಯಿಂದ ಸಾರಿ ಲೈಟ್ ಬ್ಲೂಯಿಂದ ಡಾರ್ಕ್ ಬ್ಲೂವರೆಗೆ ಕೊಟ್ಟಿರುವಂಥ ಎಲ್ಲ ಚಾರ್ಟ್ಗಳು ಕೂಡ ಸ್ಟ್ಯಾಂಡರ್ಡ್ ಕಲ್ಲರನ್ನು ಹೈಲೈಟ್ ಮಾಡುತ್ತೆ. ನನಗೆ ಇಲ್ಲಿ ಈ ಲಿಸ್ಟಲ್ಲಿ ಕೊಟ್ಟಿರುವಂತಹ ಕಲ್ಲರನ್ನು ಬಿಟ್ಟು ಬೇರೆ ಯಾವುದೇ ಫಾಂಟ್ ಕಲ್ಲರ್ ನನಗೆ ಬೇಕಿತ್ತು ಅಂತಾದರೆ ಮೋರ್ ಕಲ್ಲರ್ಸ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಫಸ್ಟ್ ನೀವು ಸ್ಟ್ಯಾಂಡರ್ಡ್ ಕಲ್ಲರನ್ನು ಚೂಸ್ ಮಾಡಬೇಕು. ನೀವು ಕ್ರಿಯೇಟ್ ಮಾಡಲಿಕ್ಕೆ ಹೊರಟಿರುವಂತಹ ಕಲ್ಲರ್ನ ಮೈನ್ ಕಲ್ಲರ್ ಯಾವುದು, ಸಪೋಸ್ ಅದೇನಾದರೂ ರೆಡ್ಡಿನ ಡಿರೈವ್ಡ್ ಕಲ್ಲರ್ ಆಗಿತ್ತು ಅಂದರೆ ಫಸ್ಟ್ ಇಲ್ಲಿ ರೆಡ್ಡನ್ನು ಚೂಸ್ ಮಾಡ್ಕೊಳ್ಳೋದು. ಇದೇ ಕಲ್ಲರ್ ಬೇಕಾಗಿದ್ದರೆ ನೀವು ಇಲ್ಲೇ ಓಕೆ ಕೊಡಬಹುದು. ಇಲ್ಲದೆ ಹೋದರೆ ಇಲ್ಲಿ ಕಸ್ಟಮಿಗೆ ಹೋಗ್ಬಿಟ್ಟು ನಿಮಗೆ ಅದರ ಕಲ್ಲರ್ ಇಂಟೆನ್ಸಿಟಿ ಯಾವುದು ಬೇಕು ಆ ಇಂಟೆನ್ಸಿಟಿಯನ್ನು ಚೂಸ್ ಮಾಡಿಕೊಂಡು ಓಕೆನಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ಇದ್ದಂಥ ಚಾರ್ಟಿಗೆ ಆ ಕಂಟೆಂಟ್ ಆ ಕಲ್ಲರ್ ಆ್ಯಡ್ ಆಗುತ್ತೆ. ಸೊ ನೀವು ಶಬ್ದವನ್ನು ಸೆಲೆಕ್ಟ್ ಮಾಡಿ ಆ ಕಲ್ಲರನ್ನು ಚೂಸ್ ಮಾಡಿದರೆ ನಿಮಗೆ ಬೇಕಾದಂತಹ ಕಲ್ಲರಿಂದ ನೀವು ಸೆಲೆಕ್ಟ್ ಮಾಡಿದಂತಹ ಟೆಕ್ಸ್ಟು ಸೆಲೆಕ್ಟ್ ಆಗುತ್ತೆ. ಡಿಫಾಲ್ಟ್ ಫಾಂಟ್ ಕಲ್ಲರ್ ಬ್ಲ್ಯಾಕ್, ನಾವು ಅದನ್ನು ಬ್ಲ್ಯಾಕ್ ಅಂತ ಕರೆಯೋದಿಲ್ಲ, ಆಟೋಮ್ಯಾಟಿಕ್ ಅನ್ನುವಂಥ ಹೆಸರಿಂದ ಬ್ಲ್ಯಾಕ್ ಕಲರನ್ನು ಡಿನೋಟ್ ಮಾಡ್ತೀವಿ. ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು, ಈ ಎಲ್ಲ ಕಾಂಬಿನೇಷನ್ ಅಥವಾ ಕಲರ್ ಜೊತೆಗೆ ನಾವು ಮೌಸ್ ಪಾಯಿಂಟರ್ನ ಮೂವ್ ಮಾಡ್ತಾ ಹೋದಾಗೂ ಕೂಡ ಅಲ್ಲಿ 80%, ನೆಕ್ಸ್ಟು 60% ಈ ತರಹ ಬರ್ತಾ ಹೋಗುತ್ತೆ. ಸೊ ಯಾವುದೇ ಕಲ್ಲರ್ ಆಗಲಿ, ಕಂಪ್ಯೂಟರ್ಲಿ ಡಿಸ್ಪ್ಲೇ ಆಗುವಂಥ ಯಾವುದೇ ಕಲ್ಲರ್ ಆಗಲಿ 3 ಕಲ್ಲರಿಂದ ರೆಪ್ರೆಸೆಂಟ್ ಆಗಿರುವಂಥದ್ದು. ನೀವು ಇಲ್ಲಿ ಕಸ್ಟಮಿಗೆ ಬಂದರೆ ಕಲರ್ ಚೂಸ್ ಮಾಡಬೇಕಾದ್ರೆ ನಿಮಗೆ ರೆಡ್, ಗ್ರೀನ್ ಮತ್ತು ಬ್ಲೂ ಈ 3 ಕಲ್ಲರ್ದು ಶೇಡಿಂಗ್ಸ್ ಬರುತ್ತೆ. ಸೊ ನಾನು ಇದರಲ್ಲಿ ಯಾವುದೇ ಕಲ್ಲರನ್ನು ಕ್ಲಿಕ್ ಮಾಡಿದರೆ ನಾನು ಸೆಲೆಕ್ಟ್ ಮಾಡಿದಂತಹ ಕಲರ್ ರೆಡ್ಡಿನ 236, ಗ್ರೀನಿನ 60, ಬ್ಲೂಯಿನ 186, ಈ 3 ಕಲ್ಲರ್ದು ಕಾಂಬಿನೇಷನ್ ಆಗಿರುತ್ತೆ. ಹಾಗಾಗಿ ಕಂಪ್ಯೂಟರಲ್ಲಿ ನಾವು ಇದನ್ನು ಟ್ರೈ ಕಲರ್ ಕಾಂಬಿನೇಷನ್ ರೆಡ್ ಗ್ರೀನ್ ಬ್ಲೂ ಅಥವಾ RGB ಅಂತ ಹೇಳಿ ಕರಿತೀವಿ. ಸೊ ಯಾವುದೇ ಕಲರ್ ಕಂಪ್ಯೂಟರ್ಲಿ ರೆಪ್ರೆಸೆಂಟ್ ಆಗೋದು ರೆಡ್, ಗ್ರೀನ್ ಮತ್ತು ಬ್ಲೂವಿನ ಮಿಕ್ಸ್ಚರಿಂದನೇ ಆಗಿರುತ್ತೆ. ಯಾವುದೇ ಸ್ಟ್ಯಾಂಡರ್ಡ್ ಕಲರ್ ತಗೊಂಡ್ರೂ ಕೂಡ ಇದು ಈ ರೂಲ್ ಎಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ. ನಾನು ಬ್ಲೂ ಕನ್ಸಿಡರ್ ಮಾಡಿದರೆ ಬ್ಲೂ ಅನ್ನುವಂಥದ್ದು ಇದರೊಳಗಡೆ ಇದೆ, ಸೊ ಮ್ಯಾಕ್ಸಿಮಮ್ 250ವರೆಗೆ ಹೋಗುತ್ತೆ. ರೆಡ್ ಇಲ್ಲ, ಗ್ರೀನ್ ಇಲ್ಲ, ಸೊ ಈಗ ಬರುವಂತಹ ಬ್ಲೂ ಇದೆಯಲ್ಲ ಇದು ರಾಯಲ್ ಬ್ಲೂ ಅಥವಾ 100
ಅಥವಾ ಕರೆಕ್ಟಾಗಿರುವಂಥ ಬ್ಲೂ. ಅದೇ ರೆಡ್ ಬೇಕಿತ್ತು ನನಗೆ ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ 250, ಗ್ರೀನ್ ಇಲ್ಲ, ಬ್ಲೂ ಇಲ್ಲ, ಸೊ ಇದು ಪ್ಯೂರ್ ರೆಡ್. ಸೊ ಗ್ರೀನಿಗೆ ಬಂದರೆ 255 ಮ್ಯಾಕ್ಸಿಮಮ್ ವ್ಯಾಲ್ಯೂ, ಸೊ ರೆಡ್ ಇಲ್ಲ, ಬ್ಲೂ ಇಲ್ಲ, ಕಂಪ್ಲೀಟ್ ಗ್ರೀನ್ ಅಂದರೆ 255. ಸೊ ಇದು ಈ ಕಲರ್ ಕಾಂಬಿನೇಷನ್ ಹೇಳುವಂಥದ್ದು. ಮ್ಯಾಕ್ಸಿಮಮ್ ನಾವು ಕೊಡಬಹುದಾದ ವ್ಯಾಲ್ಯೂ ಇರೋದು 255, ಅದಕ್ಕಿಂತ ಜಾಸ್ತಿ ಕೊಡಲಿಕ್ಕೆ ಬರೋದಿಲ್ಲ. ಇದಿಷ್ಟು ಕಲರ್ ಕಾಂಬಿನೇಷನ್ ಬಗ್ಗೆ. ಫಾಂಟ್ ಕಲರಲ್ಲಿ ನಿಮಗೆ ನಿಮ್ಮ ಅವಶ್ಯಕತೆಗೆ ತಕ್ಕ ಹಾಗೆ ನೀವು ಫಾಂಟ್ ಕಲರನ್ನು ಚೂಸ್ ಮಾಡ್ಕೊಳ್ತಾ ಹೋಗಬಹುದು. ಸೊ ಆಪ್ಷನ್ಗಳು ನಾವು ಫಾಂಟ್ ಪ್ರಾಪರ್ಟಿಯಲ್ಲಿ ನೋಡಿದಂಥದ್ದು, ಫಾಂಟ್ ಆಪ್ಷನಲ್ಲಿ ಕೊಟ್ಟಿರುವಂಥದ್ದು. ಇಲ್ಲಿ ಕೊಟ್ಟಂತಹ ಆಪ್ಷನ್ಗಳನ್ನು ಬಿಟ್ಟು ಇನ್ನೂ ಎಕ್ಸ್ಟ್ರಾ ಆಪ್ಷನ್ಸ್ ಫಾಂಟ್ ರಿಲೇಟೆಡ್ ಇದೆ. ಸೊ ಈ ಫಾಂಟ್ ಐಕನ್ ಎದುರುಗಡೆ ಅಥವಾ ಫಾಂಟ್ ಹೆಸರುಗಡೆ ಇರುವಂತಹ ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಫಾಂಟ್ ಪ್ರಾಪರ್ಟಿ ಡೈಲಾಗ್ ಬಾಕ್ಸ್ ಬರುತ್ತೆ. ಇದರೊಳಗಡೆ ಇಲ್ಲಿ ಪ್ರೊವೈಡ್ ಮಾಡಿದಂಥ ಆಪ್ಷನ್ಗಳಿಗಿಂತನೂ ಜಾಸ್ತಿ ಆದಂತಹ ಕಲರ್ ಅಥವಾ ಆಪ್ಷನ್ಗಳು ನಮಗೆ ಅವೈಲೇಬಲ್ ಇದೆ. ಉದಾಹರಣೆಗೆ ಫಾಂಟ್ ನೇಮ್, ಫಾಂಟ್ ಸ್ಟೈಲ್ ಮತ್ತು ಫಾಂಟ್ ಸೈಜ್ ಇಲ್ಲಿದ್ದಂಥದ್ದಾಯಿತು. ಫಾಂಟ್ ಕಲರ್ ನಮಗೆ ಇಲ್ಲಿತ್ತು, ಅಂಡರ್ಲೈನ್ ಸ್ಟೈಲ್ ಇತ್ತು. ಕೆಳಗಡೆ ಕೊಟ್ಟಂತಹ ಎಫೆಕ್ಟ್ಸ್ ಇದೆಯಲ್ಲ, ಇದು ನಮಗೆ ಇಲ್ಲಿ ಇಲ್ಲ. ಈಗ ಉದಾಹರಣೆಗೆ ಸೂಪರ್ ಸ್ಕ್ರಿಪ್ಟ್ ಇತ್ತು, ಸಬ್ಸ್ಕ್ರಿಪ್ಟ್ ಇತ್ತು, ಅದರ ಜೊತೆಗೆ ಸ್ಟ್ರೈಕ್ ಥ್ರೂ ಇತ್ತು. ಇದಿಷ್ಟು ಬಿಟ್ಟು ಉಳಿದಂತಹ ಎಲ್ಲ ಆಪ್ಷನ್ಗಳು ಕೂಡ ನಮಗೆ ರೆಗ್ಯುಲರ್ ಆಗಿ ನಾವು ಬಳಸದೇ ಇರೋದ್ರಿಂದ ಫಾಂಟ್ ಡೈಲಾಗ್ ಬಾಕ್ಸ್ ಜೊತೆನಲ್ಲಿ ಬರೋದಿಲ್ಲ, ಅಥವಾ ಫಾಂಟ್ ಟೂಲ್ ಬಾರ್ ಅಥವಾ ಆಪ್ಷನ್ ಏನಿದೆ ಅಲ್ಲಿ ಮೇಲ್ಗಡೆ ಬಾಕ್ಸ್ ಇದೆಯಲ್ಲ ಇಲ್ಲಿ ಡಿಸ್ಪ್ಲೇ ಆಗೋದಿಲ್ಲ. ನಾವು ಅದನ್ನು ಫಾಂಟ್ ಪ್ರಾಪರ್ಟಿ ಡೈಲಾಗ್ ಬಾಕ್ಸಲ್ಲೇ ಬಳಕೆ ಮಾಡಬೇಕು. ಅದಕ್ಕೆ ಶಾರ್ಟ್ಕಟ್ ಕೀ ಕಂಟ್ರೋಲ್ ಡಿ. ಸೊ ಕಂಟ್ರೋಲ್ ಡಿಯನ್ನು ಪ್ರೆಸ್ ಮಾಡಿದರೆ ನಮಗೆ ಬರುವಂಥ ಎಲ್ಲ ಆಪ್ಷನ್ಗಳು ಕೂಡ ಫಾಂಟಿಗೆ ಸಂಬಂಧಪಟ್ಟಿದ್ದು. ಇನ್ನೊಂದು ಆಪ್ಷನ್ ಎಕ್ಸ್ಟ್ರಾ ಇದ್ರ ಜೊತೆನಲ್ಲಿ ಬರುವಂಥದ್ದು ಕ್ಯಾರೆಕ್ಟರ್ ಸ್ಪೇಸಿಂಗ್. ಇದು ನಮಗೆ ಇಲ್ಲಿ ಎಲ್ಲೂ ಕೂಡ ಸಿಗಲಿಲ್ಲ. ಕ್ಯಾರೆಕ್ಟರ್ ಸ್ಪೇಸಿಂಗ್, ನಾವು ಲೈನ್ ಸ್ಪೇಸಿಂಗ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಲೈನ್ ಒಂದು ಲೈನಿಂದ ಮತ್ತೊಂದು ಲೈನಿಗೆ ಎಷ್ಟು ಸ್ಪೇಸ್ ಇರಬೇಕು ಅನ್ನೋದನ್ನು ಹೇಳುತ್ತೆ ಎಂದಿದ್ವಿ. ಕ್ಯಾರೆಕ್ಟರ್ ಸ್ಪೇಸಿಂಗ್ ಅಂತ ಹೇಳಿದರೆ ಒಂದು ಕ್ಯಾರೆಕ್ಟರ್ ಮತ್ತೊಂದು ಕ್ಯಾರೆಕ್ಟರ್ ಮಧ್ಯದಲ್ಲಿರುವಂತಹ ಸ್ಪೇಸನ್ನು ಹೈಲೈಟ್ ಮಾಡುತ್ತೆ. ಈ ಪ್ಯಾರಾಗ್ರಾಫಲ್ಲಿ ಇರುವಂತಹ ಕ್ಯಾರೆಕ್ಟರ್ಗಳ ಮಧ್ಯದಲ್ಲಿ ನಾನು ಸ್ಪೇಸಿಂಗ್ ಚೇಂಜ್ ಮಾಡಬೇಕಿದ್ರೆ 100% ಇದ್ದರೆ ನಾರ್ಮಲ್ ಆಯಿತು, ನಾನು ಅದನ್ನು ಜಾಸ್ತಿ ಮಾಡ್ತೀನಿ 150 ಅಂಥೇಳಿ ಏನಾದರೂ ಚೂಸ್ ಮಾಡಿದರೆ ಅವುಗಳ ಮಧ್ಯದಲ್ಲಿ ಸ್ಪೇಸ್ ಜಾಸ್ತಿ ಆಗುತ್ತೆ. ಸೊ ಇದನ್ನು ಡಿನೋಟ್ ಮಾಡುವಂಥದ್ದು ಈ ಕ್ಯಾರೆಕ್ಟರ್ ಸ್ಪೇಸಿಂಗ್. ನಾರ್ಮಲ್ ಆಗಿ ಈ ಆಪ್ಷನನ್ನು ನಾವು ಬಳಸೋದು ತೀರಾ ಅಪರೂಪ, ಹಾಗಾಗಿ ಈ ಆಪ್ಷನ್ಗಳನ್ನು ಇಲ್ಲಿ ಕೊಟ್ಟಿಲ್ಲ. ಸೊ ಫಾಂಟಲ್ಲಿ ಬೇರೆ ಇರುವಂಥದ್ದು ಸ್ಟ್ರೈಕ್ ಥ್ರೂ, ಡಬಲ್ ಸ್ಟ್ರೈಕ್, ಸೂಪರ್ ಸ್ಕ್ರಿಪ್ಟ್, ಸಬ್ಸ್ಕ್ರಿಪ್ಟ್ ಇದೆಲ್ಲದೂ ಕೂಡ ನಮಗೆ ನೋಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಬಿಟ್ಟರೆ ಪ್ರಿಂಟಲ್ಲಿ ಇದರ ಎಕ್ಸ್ಟ್ರಾ ಎಫೆಕ್ಟ್ ನಮಗೇನು ಗೊತ್ತಾಗೋದಿಲ್ಲ. ಸೊ ಸೂಪರ್ ಸ್ಕ್ರಿಪ್ಟ್, ಸಬ್ಸ್ಕ್ರಿಪ್ಟ್ ಜೊತೆಗೆ ಸ್ಟ್ರೈಕ್ ಥ್ರೂ ಇವು ಮಾತ್ರ ಪಾಪ್ಯುಲರ್ ಆಪ್ಷನ್ಗಳು. ಸೊ ಹಾಗಾಗಿ ಅದನ್ನು ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ, ನಾವು ಬಳಕೆ ಮಾಡೋದು ಕೂಡ ಆ ಆಪ್ಷನ್ಗಳನ್ನು ಮಾತ್ರ ಆಗಿರುತ್ತೆ. ನೆಕ್ಸ್ಟು ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಈ ಪ್ಯಾರಾಗ್ರಾಫ್ ಟ್ಯಾಬ್ ಬಗ್ಗೆ. ಪ್ಯಾರಾಗ್ರಾಫಲ್ಲಿ ನಾವು ಆಲ್ರೆಡಿ ಅಲೈನ್ಮೆಂಟ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಲೆಫ್ಟ್ ಅಲೈನ್ಮೆಂಟ್, ಸೆಂಟರ್ ಅಲೈನ್ಮೆಂಟ್, ರೈಟ್ ಅಲೈನ್ಮೆಂಟ್ ಮತ್ತು ಜಸ್ಟಿಫೈ ಅಲೈನ್ಮೆಂಟ್. ಸೊ ಇವುಗಳಿಗೆ ಶಾರ್ಟ್ಕಟ್ ಕೀ ಲೆಫ್ಟಿಗೆ ಕಂಟ್ರೋಲ್ ಎಲ್, ಸೆಂಟರಿಗೆ ಕಂಟ್ರೋಲ್ ಇ, ರೈಟಿಗೆ ಕಂಟ್ರೋಲ್ ಆರ್. ನಾವು ಮೌಸ್ ಪಾಯಿಂಟರ್ನ ಇಲ್ಲಿ ಮೂವ್ ಮಾಡ್ತಾ ಹೋದಾಗೂ ಕೂಡ ಶಾರ್ಟ್ಕಟ್ ಕೀಯಲ್ಲಿ ಹೆಸರಲ್ಲಿ ತೋರಿಸುತ್ತೆ. ಜಸ್ಟಿಫೈ ಅಲೈನ್ಮೆಂಟ್ ಇರುವಂಥದ್ದು ಪ್ಯಾರಾಗ್ರಾಫಿಗೆ ಮಾತ್ರ. ಹಾಗಾಗಿ ನಾನು MS ವರ್ಡಿಗೆ ಜಸ್ಟಿಫೈ ಅಲೈನ್ಮೆಂಟ್ ಕೊಟ್ಟರೆ ಅದರಿಂದ ಏನೂ ಕೂಡ ಯೂಸ್ ಆಗೋದಿಲ್ಲ, ಯಾಕೆಂದರೆ ಇರುವಂತಹ ಒಂದು ಶಬ್ದವನ್ನು ಇಡೀ ಮಾರ್ಜಿನ್ನಿಗೆ ಅಲೈನ್ ಮಾಡುವಂಥದ್ದು ಕಷ್ಟ ಆಗುತ್ತೆ. ಹಾಗಾಗಿ ಇದು ಜಸ್ಟ್ ಪ್ಯಾರಾಗ್ರಾಫಿಗೆ ಮಾತ್ರ ಅಪ್ಲಿಕೇಬಲ್, ಬಿಟ್ಟರೆ ಒಂದು ಶಬ್ದಕ್ಕೆಲ್ಲ ಕೊಡಲಿಕ್ಕೆ ಬರೋದಿಲ್ಲ. ಲೈನ್ ಸ್ಪೇಸಿಂಗ್ ಬಗ್ಗೆನೂ ಕೂಡ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಲೈನ್ ಸ್ಪೇಸಿಂಗಲ್ಲಿ ಕೆಲವೊಮ್ಮೆ ನಾವು ಲೈನ್ ಸ್ಪೇಸಿಂಗ್ ನಮಗೆ ಇಲ್ಲಿ ಹೈಲೈಟ್ ಆಗ್ತಿರುತ್ತೆ ಬಟ್ ಅಪ್ಲೈ ಆಗ್ತಿರೋದಿಲ್ಲ. ಅದಕ್ಕೊಂದು ಕಾರಣ ಈ ಪ್ಯಾರಾಗ್ರಾಫ್ ಎದುರುಗಡೆಯಲ್ಲಿರುವಂತಹ ಈ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಬರುವಂತಹ ಈ ಡೈಲಾಗ್ ಬಾಕ್ಸಲ್ಲಿ ಒಂದು ಆಪ್ಷನ್ ಇದೆ, ಡೋಂಟ್ ಆ್ಯಡ್ ಸ್ಪೇಸ್ ಬಿಟ್ವೀನ್ ಪ್ಯಾರಾಗ್ರಾಫ್ಸ್ ಅಂತ ಹೇಳಿ ಒಂದಿದೆ. ಇದಕ್ಕೇನಾದರೂ ಟಿಕ್ ಮಾರ್ಕ್ ಆಗಿದ್ದರೆ ನಮ್ಮ ಯಾವುದೇ ಲೈನ್ಗಳ ಮಧ್ಯದಲ್ಲೂ ಕೂಡ ಸ್ಪೇಸಿಂಗ್ ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ಈಗ ನಾನು ಈ ಪ್ಯಾರಾಗ್ರಾಫಲ್ಲಿ ನಾನು ಏನೇ ಸ್ಪೇಸ್ ಇಲ್ಲಿ ಸೆಲೆಕ್ಟ್ ಮಾಡಿದ್ರೂ ಕೂಡ ರಿಮೂವ್ ಕೊಡ್ತೀನಿ, ಆ್ಯಡ್ ಕೊಡ್ತೀನಿ, ಇಲ್ಲ ಜಾಸ್ತಿ ಮಾಡ್ತೀನಿ, ಏನು ಮಾಡಿದ್ರೂ ಕೂಡ ಇದು ರಿಫ್ಲೆಕ್ಟ್ ಆಗೋದಿಲ್ಲ. ಕಾರಣ ಏನು ಅಂದರೆ ಪ್ಯಾರಾಗ್ರಾಫ್ ಸ್ಪೇಸಿಂಗಿಗೆ ತಗೋಬಾರ್ದು ಅನ್ನುವಂಥ ಆಪ್ಷನ್ ಹೈಲೈಟ್ ಆಗಿರುತ್ತೆ. ಸೊ ಈ ಮಾರ್ಕನ್ನು ತೆಗೆದ ನಂತರ ನಾನು ಪ್ಯಾರಾಗ್ರಾಫ್ ಆದ ನಂತರದಲ್ಲಿ ಏನಾದರೂ ಸ್ಪೇಸ್ ಬೇಕಿತ್ತು ನನಗೆ ಅಂಥೇಳಿ ನಾನು ಸೆಟ್ ಮಾಡಿದರೆ ಇಲ್ಲಿ ನನಗೆ ಆ ಎಫೆಕ್ಟ್ ರಿಫ್ಲೆಕ್ಟ್ ಆಗುತ್ತೆ. ಹಾಗಾಗಿ ನಮ್ಮ ಲೈನ್ ಸ್ಪೇಸಿಂಗ್ ಆಪ್ಷನ್ ನಾವು ಇಲ್ಲಿ ಕೊಡ್ತಾ ಇದ್ದೂ ಕೂಡ ಇಲ್ಲಿ ಏನಾದರೂ ಅಪ್ಲೈ ಆಗ್ತಿಲ್ಲ ಅಂತಾದರೆ ಈ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗ್ಬಿಟ್ಟು ಇಲ್ಲಿ ನೋಡ್ತೀವಿ. ಸೊ ಇದು ಎಲ್ಲ ಕಡೆಗಳು ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಕೆಲವೊಂದು ಕಡೆಗಳಲ್ಲಿ ಈ ತರಹದ ಒಂದು
ಸಿಚುಯೇಷನ್ ಬರಬಹುದು, ಆ ಪರಿಸ್ಥಿತಿಯಲ್ಲಿ ಆ ಮಾರ್ಕನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇರುವಂಥದ್ದು ನಮಗೆ ಶೇಡಿಂಗ್ ಅಂತ ಹೇಳಿ ಕರಿತೀವಿ ಜನರಲ್ ಆಗಿ ಹೇಳೋದಾದರೆ. ಅದು ನಾವು ಮುಂಚೆ ಡಿಸ್ಕಸ್ ಮಾಡಿದಂಥ ಫಾಂಟ್ ಕಲರ್ ಆಗಲಿ ಬ್ಯಾಕ್ ಗ್ರೌಂಡ್ ಕಲರ್ ಆಗಲಿ ಎರಡಕ್ಕೂ ಕೂಡ ಅಪ್ಲಿಕೇಬಲ್ ಅಲ್ಲ. ಶೇಡಿಂಗ್ ನಾವು ಬರೆಯುವಂತಹ ಲೈನ್ಗಳಿಗೆ ಮಾಡುವಂತಹ ಫಾರ್ಮ್ಯಾಟಿಂಗ್. ಇಲ್ಲಿ ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್ ಇದ್ಯಾವುದಕ್ಕೂ ಮತ್ತು ಈ ಶೇಡಿಂಗಿಗೂ ಸಂಬಂಧ ಇಲ್ಲ. ಆದರೂ ಕೂಡ ಇದು ಫಾರ್ಮ್ಯಾಟಿಂಗಿನ ಒಂದು ಭಾಗ. ನಾವು ಬುಕ್ಕನ್ನು ಕನ್ಸಿಡರ್ ಮಾಡಿದರೆ ಅದರೊಳಗಡೆ ಸಮ್ಮರಿ ಹೇಳೋದಕ್ಕೆ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಇರುತ್ತೆ, ಆನಂತರ ಕಂಟೆಂಟಿಗೆ ಚೇಂಜ್ ಇರುತ್ತೆ, ಇದೆಲ್ಲದನ್ನು ಕೂಡ ಹೇಳುವಂಥದ್ದು ಈ ಶೇಡಿಂಗ್. ನನಗೀಗ ಮೈಕ್ರೋಸಾಫ್ಟ್ ವರ್ಡ್ ಇರುವಂಥ ಲೈನಿಗೊಂದು ಶೇಡಿಂಗ್ ಬೇಕಿತ್ತು ಅಂದರೆ ನಾನು ಜಸ್ಟ್ ಆ ಲೈನ್ ಮೇಲೆ ಕರ್ಸರ್ ಇಟ್ಟು ನನಗೆ ಬೇಕಾದಂಥ ಕಲರನ್ನು ಸೆಲೆಕ್ಟ್ ಮಾಡಿದರೆ ಇಡೀ ಆ ಲೈನ್ ಏನಿದೆ ಅದಿಷ್ಟಕ್ಕೆ ಕಲರ್ ಅಪ್ಲಿಕೇಬಲ್ ಆಯಿತು. ಅದೇ ಥರ ನನಗೆ ಪ್ಯಾರಾಗ್ರಾಫಿಗೆ ಬೇಕಿತ್ತು ಜಸ್ಟ್ ಕಲರ್ ಚೇಂಜ್, ಈ ಪ್ಯಾರಾಗ್ರಾಫಿಗೆ ಬೇಕಿತ್ತು ಜಸ್ಟ್ ಅಲ್ಲಿ ಕರ್ಸರ್ ಇಟ್ಬಿಟ್ಟು ನಮಗೆ ಯಾವ ಕಲರ್ ನಿಮಗೆ ಬೇಕು ಅದನ್ನು ಚೂಸ್ ಮಾಡಿದರೆ ಆಯಿತು. ಈ ತರಹ ನಾವು ಇದನ್ನು ಶೇಡಿಂಗನ್ನು ಬಳಸ್ತಾ ಹೋಗ್ತೀವಿ. ನಾರ್ಮಲಾಗಿ ಈ ಶೇಡಿಂಗ್ ಅನ್ನುವಂಥದ್ದು ಟೇಬಲ್ಗೆ ಅಪ್ಲಿಕೇಬಲ್ ಆಗುವಂತಹ ಒಂದು ಎಫೆಕ್ಟ್. ಟೇಬಲ್ ಅಂತ ಹೇಳಿದರೆ ಲೈನ್ಸ್ ಇರುವಂಥದ್ದು, ಅದಕ್ಕೆ ಅಪ್ಲೈ ಮಾಡುವಂತಹ ಎಫೆಕ್ಟ್. ನೀವು ನಾನಿವಾಗ ಅಪ್ಲೈ ಮಾಡಿರುವಂತಹ ಮೂರನ್ನು ನೋಡಿ, ಈ ಮೂರನ್ನು ಕೂಡ ನಾನು ರೋ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಮೈಕ್ರೋಸಾಫ್ಟ್ ಅಂತಿರುವಂಥದ್ದು ಒಂದು ರೋ, ಪ್ಯಾರಾಗ್ರಾಫ್ ಅನ್ನುವಂಥದ್ದು ಒಂದು ರೋ, ನೆಕ್ಸ್ಟ್ ಇರುವಂತಹ ಪ್ಯಾರಾಗ್ರಾಫ್ ಒಂದು ರೋ. ಸೊ ಮೂರು ರೋ ಇದ್ದಾವೆ. ಈ ಮೂರು ರೋ ನಾರ್ಮಲ್ಲಾಗಿ ನನಗೆ ಯಾವುದೇ ಲೈನ್ಸ್ಗಳು ಕಾಣಿಸದೆ ಹೋದ್ರೂ ಇಂಡೈರೆಕ್ಟಾಗಿ ಇದು ಟೇಬಲ್ ಥರದಲ್ಲೇ ವರ್ಕ್ ಆಗುತ್ತೆ. ಹೇಗೆ? ನಾನಿವಾಗ ಇದಿಷ್ಟನ್ನು ಸೆಲೆಕ್ಟ್ ಮಾಡ್ತೀನಿ. ಈ ಆಪ್ಷನ್ ಏನಿದೆ ಇದನ್ನು ಬಾರ್ಡರ್ ಅಂತ ಹೇಳಿ ಕರಿತೀವಿ. ಈಗ ಇಲ್ಲೆಲ್ಲೂ ಕೂಡ ಬಾರ್ಡರ್ ಇಲ್ಲ. ಕಾರಣ ಏನು ಅಂದರೆ ಈ ಲಿಸ್ಟಲ್ಲಿ ನೋ ಬಾರ್ಡರ್ಸ್ ಅನ್ನುವಂಥದ್ದು ಸೆಲೆಕ್ಟ್ ಆಗಿದೆ. ನನಗೀಗ ಈ ಪ್ಯಾರಾಗ್ರಾಫಿನ ಈ ಸೆಲೆಕ್ಟ್ ಮಾಡಿರುವಂಥ ಅಥವಾ ಈ ಕಲರ್ ಏನು ಚೇಂಜ್ ಮಾಡಿದ್ದೀನಿ ಅದರ ಔಟ್ಲೈನಿನ ಬಾರ್ಡರ್ ಬೇಕು. ಸೊ ಜಸ್ಟ್ ಈ ಪ್ಯಾರಾಗ್ರಾಫನ್ನು ಸೆಲೆಕ್ಟ್ ಮಾಡಿಕೊಂಡು ಕೊಟ್ಟಿರುವಂಥ ಲಿಸ್ಟಲ್ಲಿ ಔಟ್ಲೈನ್ ಅನ್ನುವಂಥದ್ದು ಇದೆಯಲ್ಲ, ಔಟ್ಸೈಡ್ ಬಾರ್ಡರ್ಸ್, ಈ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಈ ಇಡೀ ಪ್ಯಾರಾಗ್ರಾಫ್ ಅಥವಾ ನಾನೇನು ಕಲರ್ ಚೇಂಜ್ ಮಾಡಿದ್ದೆ ಅಷ್ಟಕ್ಕೂ ಕೂಡ ಅಪ್ಲಿಕೇಬಲ್ ಆಗಿ ಒಂದು ಬಾರ್ಡರ್ ಬಂತು. ಅದೇ ತರಹ ಈಗ ಮೈಕ್ರೋಸಾಫ್ಟ್ ವರ್ಡ್ ಆದ್ರ ಮೇಲೆ, ಪ್ಯಾರಾಗ್ರಾಫ್ ಆದ್ರ ಮೇಲೆ ಮತ್ತೆ ಮತ್ತೊಂದು ಪ್ಯಾರಾಗ್ರಾಫ್, ಈ ಮೂರುಗಳ ಮಧ್ಯದಲ್ಲೂ ಕೂಡ ಕಲರ್ ಚೇಂಜ್ ಇದೆ. ಆಗಲೇ ಹೇಳಿದೆ ಈ ಮೂರು ಕೂಡ ಬೇರೆ ಬೇರೆ ರೂ ಅಂತ ಹೇಳಿ. ಅಲ್ಲಿ ನನಗೆ ಲೈನ್ಸ್ ಬರಬೇಕಾದ್ರೆ ನಾನಿವಾಗ ಅಪ್ಲೈ ಮಾಡಿರುವಂಥದ್ದು ಔಟ್ಸೈಡ್ ಆದರೆ ಒಳಗಡೆನೂ ಬರಬೇಕು ಅಂತ ಹೇಳುವಂಥದ್ದು ಇನ್ಸೈಡ್ ಬಾರ್ಡರ್ ಆಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇನ್ಸೈಡ್ ಅಂತೇಳಿ ಹೇಳಿ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದರೆ ಸೊ ಒಂದು ಬಾರ್ಡರ್, ಎರಡು ಬಾರ್ಡರ್, ಮೂರು ಬಾರ್ಡರ್ ಬಂತು. ಈ ಟೋಟಲ್ ಎಫೆಕ್ಟ್ ಹೇಗಿದೆ? ಔಟ್ಸೈಡ್ ಬಾರ್ಡರು ಇದೆ, ಇನ್ಸೈಡ್ ಬಾರ್ಡರು ಇದೆ. ಹಾಗಾಗಿ ಇದನ್ನು ನಾವು ಈ ಆಲ್ ಬಾರ್ಡರ್ಸ್ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿನೂ ಕೂಡ ಅಚೀವ್ ಮಾಡಬಹುದು. ಇನ್ನೊಮ್ಮೆ ತೋರಿಸ್ತಾ ಇದ್ದೇನೆ. ನಾನೀಗ ಶೇಡಿಂಗನ್ನು ಆಲ್ರೆಡಿ ಕೊಟ್ಟಿದ್ದೀನಿ. ನಾನೀಗ ಆಗ ಅಪ್ಲೈ ಮಾಡಿದ ಥರದಲ್ಲಿ ಔಟ್ಸೈಡ್ ಬಾರ್ಡರ್ ಅಥವಾ ಇನ್ಸೈಡ್ ಬಾರ್ಡರ್ ಅಂತ ಸಪರೇಟ್ ಎರಡು ಸರ್ತಿ ಸೆಲೆಕ್ಟ್ ಮಾಡ್ಕೊಳ್ಳೋ ಬದಲಿಗೆ ಆಲ್ ಬಾರ್ಡರ್ಸನ್ನು ಕ್ಲಿಕ್ ಮಾಡ್ತೀನಿ, ರಿಸಲ್ಟ್ ಸೇಮ್. ಈಗ ನಿಮಗೆ ಕೆಲವೊಂದು ಸಾರ್ತಿ ಅಥವಾ ಈಗ ಕನ್ಸಿಡರ್ ಮಾಡೋ ಎಕ್ಸಾಂಪಲಲ್ಲಿ ನನಗೆ ಮೇಲ್ಗಡೆ ಬಾರ್ಡರ್ ಬೇಡ ಅಥವಾ ಲೆಫ್ಟ್ ಸೈಡ್ ಬೇಡ ಅಥವಾ ರೈಟ್ ಸೈಡ್ ಬೇಡ ಅಥವಾ ಬಾಟಮ್ ಬೇಡ ಈ ತರಹದ ಯಾವುದಾದ್ರೂ ಕನ್ಸಿಡ್ರೇಷನ್ಸ್ ಇದ್ದರೆ ನಾವು ನಮಗೆ ಬೇಕಾದಂಥ ಪೊಸಿಷನ್ನಿನ ಬಾರ್ಡರನ್ನು ತೆಗಿಲಿಕ್ಕೆ ಅವಕಾಶ ಇದೆ. ಸೊ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೀವು ಹೈಲೈಟ್ ಆಗಿರುವಂಥ ಆಪ್ಷನ್ಸ್ ನೋಡಿ, ಔಟ್ಸೈಡ್ ಬಾರ್ಡರ್ ಇದೆ, ಲೆಫ್ಟ್ ಸೈಡ್ ಇದೆ, ರೈಟ್ ಸೈಡ್ ಇದೆ, ಟಾಪ್ ಇದೆ, ಬಾಟಮ್ ಇದೆ. ನಿಮಗೆ ಬಾಟಮ್ ಬಾರ್ಡರ್ ಬೇಡ ಅಂದರೆ ಇದನ್ನು ಕ್ಲಿಕ್ ಮಾಡಿದ್ರಾಯಿತು, ಈ ಪ್ಯಾರಾಗ್ರಾಫಿನ ಬಾಟಮ್ ಬಾರ್ಡರ್ ಹೋಯಿತು. ನಾನೀಗ ಈ ಲೈನಿಗೆ ಕನ್ಸಿಡರ್ ಮಾಡಿಬಿಟ್ಟು ನನಗೆ ಬಾಟಮ್ ಬಾರ್ಡರ್ ಬೇಡ ಅಂತ ಹೇಳಿದರೆ ಸೊ ಅದು ಇಡೀ ಪ್ಯಾರಾಗ್ರಾಫಿಗೆ ಅಪ್ಲೈ ಆಗುತ್ತೆ. ಸೊ ಆಲ್ ಬಾರ್ಡರ್ಸ್ ಕೊಡ್ತೀನಿ, ಬೇಡ ನೋ ಬಾರ್ಡರ್ಸ್. ಈ ಲೈನಿಗೆ ಮಾತ್ರ ಕೊಡಬೇಕು ನನಗೆ. ಈ ಲೈನಲ್ಲಿ ಬರೀ ಔಟ್ಲೈನ್ ಬಾರ್ಡರ್ ಮಾತ್ರ ಬರೋದು ಲೈನಿಗೆ ಅಪ್ಲೈ ಮಾಡಿದಾಗ, ಮಧ್ಯದಲ್ಲಿ ರೋ ಇಲ್ಲದೆ ಇರೋದ್ರಿಂದ. ಹಾಗಾಗಿ ಔಟ್ಸೈಡ್ ಬಾರ್ಡರ್ ಮಾತ್ರ ಕೊಟ್ಟಾಗ ಇಡೀ ಪ್ಯಾರಾಗ್ರಾಫಿನ ಔಟ್ಸೈಡ್ ಬಂತು. ಈಗ ಇನ್ಸೈಡ್ ಬಾರ್ಡರ್ ಕೊಟ್ಟರೆ ಅಥವಾ ಆಲ್ ಬಾರ್ಡರ್ ಕೊಟ್ಕೊಂಡ್ರೆ ನನಗೆ ಮಧ್ಯದಲ್ಲಿರುವಂಥ ಎಲ್ಲದೂ ಬಂತು. ಲೆಫ್ಟ್ ಬೇಡ ನನಗೆ, ಜಸ್ಟ್ ಆ ಲೆಫ್ಟನ್ನು ತೆಗೆದ್ರಾಯಿತು, ಲೆಫ್ಟ್ ಸೈಡ್ ಬಾರ್ಡರ್ ಲೈನ್ ಏನಿತ್ತು ಅದು ಹೋಯಿತು. ಸೊ ಈ ಥರ ನಾವು ನಮಗೆ ಬೇಕಾದ ಹಾಗೆ ಬಾರ್ಡರ್ಸ್ ಮತ್ತು ಶೇಡಿಂಗ್ಗಳನ್ನು ಬಳಸ್ಕೊಳ್ತಾ ಹೋಗ್ತೀವಿ. ನನಗೆ ಈ ಬಾರ್ಡರ್ಗಳ ಕಲರ್ ಚೇಂಜ್ ಆಗಬೇಕಿತ್ತು ಅಥವಾ ಸ್ಟೈಲ್ ಚೇಂಜ್ ಆಗಬೇಕಿತ್ತು ಅಂದರೆ ಈ ಬಾರ್ಡರ್ ಲಿಸ್ಟಲ್ಲಿ ಲಾಸ್ಟ್ ಆಪ್ಷನ್ ಇದೆಯಲ್ಲ, ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್, ಇದರ ಮೇಲೆ ಕ್ಲಿಕ್ ಮಾಡ್ತೀವಿ. ಈ ಬಾರ್ಡರಿನ ಕಲರ್ ಅಥವಾ ಸ್ಟೈಲನ್ನು ಚೇಂಜ್ ಮಾಡಬೇಕಾದ್ರೆ ಒಂದು ನೆನ್ಪಿಟ್ಕೋಬೇಕಾಗಿದ್ದು, ಈಗ ಅಪ್ಲೈ ಆದಂತಹ ಬಾರ್ಡರ್ ಏನಿದೆ ಅದಿಷ್ಟು ಕೂಡ ಈ ಮೂರು ಪ್ಯಾರಾಗ್ರಾಫ್ ಅಥವಾ ಮೂರು ಲೈನ್ಗಳಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ
ನಾನು ಬರೀ ಈ ಒಂದು ಲೈನಿಗಾಗಲಿ ಅಥವಾ ಈ ಒಂದು ಲೈನಿಗಾಗಲಿ ಅಥವಾ ಈ ಪ್ಯಾರಾಗ್ರಾಫ್ ಮಾತ್ರ ಅಂತ ಹೇಳಿ ಆ ಬಾರ್ಡರ್ಗಳನ್ನು ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಈ ಮೂರಕ್ಕೂ ಕೂಡ ಔಟ್ಸೈಡ್ ಬಾರ್ಡರ್ ಏನಿದೆ ಇದು ಕಾಮನ್ ಇದೆ. ಹಾಗಾಗಿ ನಾನು ಯಾವುದೇ ಪ್ರಾಪರ್ಟಿಯನ್ನು ಅಪ್ಲೈ ಮಾಡಲಿಕ್ಕೆ ಹೊರಟ್ರೂ ಕೂಡ ಇದು ಓವರ್ಆಲ್ ಇದರ ಮೇಲೆ ರಿಫ್ಲೆಕ್ಟ್ ಆಗುವಂಥದ್ದು. ಸೊ ಈಗ ಹೋಗಿ ನಾನು ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್ ಅನ್ನೋ ಆಪ್ಷನನ್ನು ಚೂಸ್ ಮಾಡ್ತೀನಿ. ಈ ಬಾರ್ಡರ್ಸ್ ಆ್ಯಂಡ್ ಶೇಡಿಂಗಿನ ಆಪ್ಷನಲ್ಲಿ ಕಸ್ಟಮೈಸ್ ಮಾಡ್ಕೋಬಹುದು. ಅಂದರೆ ಈಗ ಬಾರ್ಡರ್ ಸ್ಟ್ರೈಟ್ ಲೈನ್ ಇದೆ, ನನಗದ್ರ ಬದಲಿಗೆ ಡಬಲ್ ಲೈನ್ ಬೇಕಿತ್ತು, ನಾನು ಡಬಲ್ ಲೈನನ್ನು ಚೂಸ್ ಮಾಡಬಹುದು, ನನಗೆ ಬೇಕಾದಂತಹ ಕಲರನ್ನು ಚೂಸ್ ಮಾಡಬಹುದು, ಹಾಗೂ ಆ ಲೈನಿನ ಥಿಕ್ನೆಸ್ ಏನಿದೆ ಅದನ್ನು ಚೂಸ್ ಮಾಡಬಹುದು. ಇದಿಷ್ಟನ್ನು ಚೂಸ್ ಮಾಡಿ ನಾನು ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ರಿಫ್ಲೆಕ್ಟ್ ಆಗಲಿಲ್ಲ. ರೀಸನ್ ಏನು ಅಂದರೆ, ಒಂದು ಸರ್ತಿ ರಿಫ್ಲೆಕ್ಟ್ ಆಗಬೇಕಾದ್ರೆ ನಾನು ಈಗ ಕೊಟ್ಟಿರುವಂಥ ಬಾರ್ಡರನ್ನು ತೆಗಿಬೇಕು. ನೋ ಬಾರ್ಡರ್ ಕೊಟ್ಟೆ, ಮತ್ತೆ ಆಲ್ ಬಾರ್ಡರ್ಸ್ ಅಂತ ಹೇಳಿ ಕೊಟ್ಟರೆ ನಾನು ಸೆಲೆಕ್ಟ್ ಮಾಡಿದಂಥ ಆಪ್ಷನ್ ಹೈಲೈಟ್ ಆಗುತ್ತೆ. ಕೆಲವೊಮ್ಮೆ ಇಮ್ಮಿಡಿಯೇಟಾಗಿ ಅದು ಶೋ ಆಗುತ್ತೆ, ಇನ್ನು ಕೆಲವೊಮ್ಮೆ ಆಗದೇನೂ ಹೋಗಬಹುದು. ಸೊ ಹಾಗೇನಾದರೂ ಆಗಲಿಲ್ಲ ಅಂತಾದರೆ ಒಮ್ಮೆ ನೋ ಬಾರ್ಡರ್ಸ್ ಅಂತ ಹೇಳಿ ಕೊಟ್ಕೊಂಡು ಆ ನಂತರದಲ್ಲಿ ನಿಮಗೆ ಬೇಕಾದಂತಹ ಸ್ಟೈಲನ್ನು ಸೆಟ್ ಮಾಡಿ ಆ ಕಲರ್ ಅಥವಾ ಥಿಕ್ನೆಸ್ ಅಥವಾ ಸ್ಟೈಲ್ ಇದಿಷ್ಟನ್ನು ಚೂಸ್ ಮಾಡಿ ಈಗ ನೀವು ಆಲ್ ಬಾರ್ಡರ್ ಅಂತೇಳಿ ಹೇಳಿ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಿರುವಂತಹ ಸ್ಟೈಲೇ ಅಪ್ಲೈ ಆಗುತ್ತೆ. ಸೊ ಇದಿಷ್ಟು ಬಾರ್ಡರ್ಸ್ ಮತ್ತು ಶೇಡಿಂಗಿಗೆ ಸಂಬಂಧಪಟ್ಟಿದ್ದು. ಸೇಮ್ ಇದೇ ಆಪ್ಷನನ್ನು ನಾವು ಮುಂದೆ ಟೇಬಲ್ಗಳ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಮತ್ತೆ ನೋಡ್ತೀವಿ. ಯಾಕೆಂದರೆ ನಾವು ಈಗ ಹೋಗಿ ಬಳಸಿರುವಂಥದ್ದು ಬಾರ್ಡರ್ಸ್ ಮಾತ್ರ. ಇದರಲ್ಲಿ ಇನ್ನು ಪೇಜ್ ಬಾರ್ಡರ್ ಬಾಕಿ ಇದೆ ಮತ್ತು ಶೇಡಿಂಗ್ ಕೂಡ ಬಾಕಿ ಇದೆ. ಶೇಡಿಂಗಲ್ಲಿ ನಾವು ಆಲ್ರೆಡಿ ಕಲರ್ಸನ್ನು ಮಾತ್ರ ನೋಡಿದ್ದೀವಿ. ಉದಾಹರಣೆಗೆ ಈಗ ಮೈಕ್ರೋಸಾಫ್ಟ್ ವರ್ಡ್ ಅಂತ ಹೇಳಿದೆಯಲ್ಲ, ಇದನ್ನು ಇದರ ಬಾರ್ಡರ್ಸಿಗೆ ಹೋದರೆ ಕಲರ್ ನಾನು ಆಗಲೇ ಹೇಳಿದ ಹಾಗೆ ಇಲ್ಲಿ ನಾನು ಏನೇ ಚೇಂಜ್ ಮಾಡಿದ್ರೂ ಇಡೀ ಟೇಬಲ್ಲಿಗೆ ಅಪ್ಲಿಕೇಬಲ್ ಆಗುತ್ತೆ. ಆದರೆ ಶೇಡಿಂಗ್ ಇದೆಯಲ್ಲ, ನನಗೆ ಬೇಕಾಗಿರುವಂಥದ್ದನ್ನು ಮಾತ್ರ, ಬೇಕಾಗಿರುವಂಥದ್ದು ಲೈನಿಗೆ ಮಾತ್ರ ಅಪ್ಲೈ ಮಾಡುವಂಥದ್ದು. ಸೊ ಇಲ್ಲಿ ನಾನು ನನಗೆ ಬೇಕಾದಂಥ ಕಲ್ಲರನ್ನು ಚೂಸ್ ಮಾಡ್ತೀನಿ, ಇಲ್ಲಿ ಓಕೆ ಕೊಡ್ತೀನಿ. ಸೊ ಈಗ ಬ್ಯಾಕ್ಗ್ರೌಂಡಿಗೆ ಆ ಶೇಡಿಂಗ್ ಅಪ್ಲೈ ಆಯಿತು. ಈ ತರಹ ನಾವು ಬಾರ್ಡರ್ಸ್ ಆ್ಯಂಡ್ ಶೇಡಿಂಗನ್ನು ಬಳಸ್ತಾ ಹೋಗಬಹುದು. ಇವುಗಳ ಬಗ್ಗೆ ನಾನು ಆಗಲೇ ಹೇಳಿದಾಗೆ ಟೇಬಲ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಮತ್ತೊಮ್ಮೆ ಇದನ್ನು ನಾವು ಪ್ರಾಕ್ಟೀಸ್ ಮಾಡ್ತೀವಿ. ನಾವು ಪ್ಯಾರಾಗ್ರಾಫಲ್ಲಿ ಅಲೈನ್ಮೆಂಟ್ಗಳನ್ನು ನೋಡಾಯಿತು, ಲೈನ್ ಸ್ಪೇಸಿಂಗ್ ನೋಡಿ ಆಯಿತು, ಔಟ್ಲೈನ್ ಕಲರ್ ಸಾರಿ ಶೇಡಿಂಗ್ ಕಲರ್ ನೋಡಿ ಆಯಿತು, ಬಾರ್ಡರ್ಗಳ ಬಗ್ಗೆ ಡಿಸ್ಕಸ್ ಮಾಡಿ ಆಯಿತು. ಸೊ ಈ ಕೆಳಗಡೆ ಇರುವಂತಹ ಇಷ್ಟು ಆಪ್ಷನ್ಗಳ ಬಗ್ಗೆ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥ ಬೇಸಿಕ್ ನಾಲೆಡ್ಜನ್ನು ನಾವು ತಗೊಂಡ್ವಿ. ಇದರ ಮೇಲ್ಗಡೆ ಇರುವಂಥ ಆಪ್ಷನ್ ಬುಲೆಟ್ಸ್ ಜೊತೆಗೆ ನಂಬರಿಂಗ್ ಜೊತೆಗೆ ಔಟ್ಲೈನ್ ಲಿಸ್ಟ್, ಈ ಮೂರು ಪ್ರಾಪರ್ಟಿಗಳು ತುಂಬ ಇಂಪಾರ್ಟೆಂಟ್. ಈ ಮೂರು ಆಪ್ಷನ್ಗಳನ್ನು ನಾವು ಲಿಸ್ಟ್ ಅಂತ ನಾವೇನು ಹೇಳ್ತೀವಿ ಅದನ್ನು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಬಳಸ್ತೇವೆ. ನೆಕ್ಸ್ಟ್ ಇರುವಂಥ ಈ ಎರಡು ಆಪ್ಷನ್ ಇಂಡೆಂಟ್ಗಳಿಗೆ ಸಂಬಂಧಪಟ್ಟಿದ್ದು. ಇಂಡೆಂಟ್ ಅಂದರೆ ನಾನು ಎರಡನೇ ವಿಡಿಯೋ ಸೆಷನಲ್ಲಿ ಹೇಳಿದ ಹಾಗೆ ಈ ರೂಲರಲ್ಲಿ ಇರುವಂತಹ ಈ ಪ್ಯಾರಾಗ್ರಾಫ್ಗಳ ಮಾರ್ಕಿಂಗ್ಗಳು. ನಾನು ಈ ಪ್ಯಾರಾಗ್ರಾಫನ್ನು ಸೆಲೆಕ್ಟ್ ಮಾಡಿದಾಗ ಮೇಲ್ಗಡೆ ಇರುವಂಥದ್ದು ಫಸ್ಟ್ ಲೈನ್ ಇಂಡೆಂಟನ್ನು ತೋರಿಸಿದರೆ ಇದು ಇಡೀ ಪ್ಯಾರಾಗ್ರಾಫನ್ನು ತೋರಿಸುತ್ತೆ. ನಾನು ಲೈನ್ ಇಂಡೆಂಟ್ ಜಾಸ್ತಿ ಮಾಡ್ತಾ ಹೋದಾಗುವ ಪ್ಯಾರಾಗ್ರಾಫ್ ಒಂದೊಂದು ಟ್ಯಾಬ್ ಪೊಸಿಷನ್ ಮೂವ್ ಆಗ್ತಾ ಹೋಗುತ್ತೆ. ಸೊ ಇದು ಕಡಿಮೆ ಮಾಡಲಿಕ್ಕೆ, ಇದು ಜಾಸ್ತಿ ಮಾಡಲಿಕ್ಕೆ. ಇದಕ್ಕೆ ಯಾವುದೇ ಎಕ್ಸ್ಟ್ರಾ ವಿಶೇಷತೆ ಇಲ್ಲ. ನಾವು ಮಾಮೂಲಿ ಕೀಬೋರ್ಡಲ್ಲಿ ಟ್ಯಾಬ್ ಕೀಯನ್ನು ಬಳಸಿಕೊಂಡು ಈ ಇಂಡೆಂಟ್ ಜಾಸ್ತಿ ಮಾಡೋದು ಹಾಗೆ ಕಡಿಮೆ ಮಾಡೋದನ್ನು ಕನ್ಸಿಡರ್ ಮಾಡ್ತೀವಿ. ಲಾಸ್ಟ್ ಒಂದು ಆಪ್ಷನ್ ಇದೆ, ಒಂದು ಮಾರ್ಕ್ ಇದೆ. ಸುಮಾರು ಸರ್ತಿ ನಾವು ಬೈ ಮಿಸ್ಟೇಕ್ ನಮಗೇನೋ ಗೊತ್ತಿಲ್ಲದೆ ಇಲ್ಲೇನೋ ಕ್ಲಿಕ್ ಆಗಿಬಿಟ್ಟಿರುತ್ತೆ, ಈ ತರಹದ ಮಾರ್ಕ್ ಇಡೀ ನಮ್ಮ ಡಾಕ್ಯುಮೆಂಟಿನ ತುಂಬ ಬರ್ತಾ ಇರತ್ತೆ. ನಾವೇನೋ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಕೋತೀವಿ. ಯೂಶುವಲ್ಲಾಗಿ ಈ ಸಿಂಬಲ್ ಏನಿದೆ, ಇದು ನಾವು ಯಾವ್ಯಾವ ಫಾರ್ಮ್ಯಾಟಿಂಗನ್ನು ಅಪ್ಲೈ ಮಾಡಿದ್ದೀವಿ, ಏನೇನು ಮಾಡಿದ್ದೀವಿ, ಟೈಪ್ ಮಾಡುವಾಗ ಏನೇನು ಮಾಡಿದ್ದೀವಿ ಅನ್ನುವಂಥದ್ದನ್ನು ಹೈಲೈಟ್ ಮಾಡುತ್ತೆ. ಅಬ್ಸರ್ವ್ ಮಾಡಿ, ಮೈಕ್ರೋಸಾಫ್ಟ್ ಮತ್ತು ವರ್ಡ್ ಮಧ್ಯದಲ್ಲಿ ಒಂದು ಡಾಟ್ ಇದೆ. ಮೈಕ್ರೋಸಾಫ್ಟ್ ವರ್ಡ್ ಆದ್ರ ಮೇಲೆ ನಾನು ಎಂಟರ್ ಕೊಟ್ಟಿದ್ದೆ, ಪ್ಯಾರಾಗ್ರಾಫ್ ಆದ್ರ ಮೇಲೆ ಎಂಟರ್ ಕೊಟ್ಟಿದ್ದೆ. ಸೊ ಮೈಕ್ರೋಸಾಫ್ಟ್ ಸ್ಪೇಸ್ ವರ್ಡ್ ಇದೆ, ವರ್ಡ್ ಸ್ಪೇಸ್ ಈಸ್ ಇದೆ. ಸೊ ಎಲ್ಲೆಲ್ಲಿ ನಾನು ಸ್ಪೇಸನ್ನು ಬಳಸಿದ್ದೇನೆ ಅಲ್ಲೆಲ್ಲ ಕೂಡ ಅಲ್ಲೆಲ್ಲ ಜಾಗದಲ್ಲೂ ಕೂಡ ಈ ತರಹದ ಒಂದು ಡಾಟ್ ಹೈಲೈಟ್ ಆಗ್ತಾ ಹೋಗಿದೆ. ನಾನು ಅದೇ ಈಗ ಒಂದು ಟ್ಯಾಬ್ ಕೊಟ್ಟರೆ ಈ ಜಾಗ ಏನಿದೆ, ನಾನು ನಿಮಗೆ ಇಂಡೆಂಟ್ಗಳ ಬಗ್ಗೆ ಹೇಳುವಾಗಲೇ ಹೇಳಿದ್ದೆ, ಜಾಸ್ತಿ ಜಾಗ ಬೇಕಾದಾಗ ನಾವು ಟ್ಯಾಬನ್ನೇ ಬಳಸಬೇಕು. ಸಪೋಸ್ ಟ್ಯಾಬ್ ಬದಲಿಗೆ ನಾನೇನಾದರೂ ಜಾಸ್ತಿ ಸ್ಪೇಸ್ ಕೊಟ್ಕೊಂಡು ಹೋಗಿದ್ದರೆ ಅದನ್ನು ಕಂಡುಹಿಡಿಯೋ ಬಗ್ಗೆ ಹೇಗೆ ಅಂದರೆ, ಈ ಮಾರ್ಕನ್ನು ಆನ್ ಮಾಡಿಕೊಂಡಾಗ ಎಲ್ಲೆಲ್ಲಿ ಎಕ್ಸ್ಟ್ರಾ ಸ್ಪೇಸಸ್ ಇದೆ ಅಲ್ಲೆಲ್ಲ ಜಾಗದಲ್ಲೂ ಕೂಡ ಈ ಡಾಟ್ಸ್ ಫಿಲ್ಅಪ್ ಆಗ್ತಾ ಹೋಗುತ್ತೆ. ಸೊ ಯೂಶ್ವಲಿ ನಾವು ಯಾವ ರೀತಿಯಲ್ಲಿ ಟೈಪ್ ಮಾಡಿದ್ದೀವಿ ಅನ್ನೋದನ್ನು ಇದು ಹೈಲೈಟ್ ಮಾಡುತ್ತೆ. ಎಲ್ಲೆಲ್ಲಿ ನಾನು ಎಂಟರ್ ಕೊಟ್ಟಿದ್ದೀನಿ, ಪೇಜ್ ಬ್ರೇಕ್ ಹೊಸ ಪೇಜಿಗೆ ಹೋಗೋದಕ್ಕೆ, ಸೆಷನ್ ಬ್ರೇಕ್ಸ್,
ನೆಕ್ಸ್ಟ್ ಇನ್ಸರ್ಟ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಈ ಲೈನ್ ಬ್ರೇಕ್ ಆಗಲಿ ಪೇಜ್ ಬ್ರೇಕ್ ಆಗಲಿ ಇವುಗಳನ್ನು ಹೈಲೈಟ್ ಮಾಡ್ತೀವಿ. ನಾರ್ಮಲ್ ಆಗಿ ಈ ಮಾರ್ಕ್ ಲೈನ್ ಬ್ರೇಕನ್ನು ಹೈಲೈಟ್ ಮಾಡುತ್ತೆ. ಹೊಸ ಲೈನ್ ಶುರುವಾಗಿದೆ ಅಂದರೆ ನಾವು ಎಂಟರ್ ಪ್ರೆಸ್ ಮಾಡಿದ್ದೀವಿ ಅನ್ನೋ ಅರ್ಥದಲ್ಲಿ. ಸೊ ನಾವು ಎಲ್ಲಿ ಎಂಟರ್ ಕೀ ಪ್ರೆಸ್ ಮಾಡ್ತೀವಿ ಅಲ್ಲೆಲ್ಲ ಈ ಮಾರ್ಕ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಇದು ಆನ್ ಆಗಿದೆ ಅಥವಾ ಇದು ಹೈಲೈಟ್ ಆದವಾಗ ನಮಗೆ ಇಡೀ ಡಾಕ್ಯುಮೆಂಟಲ್ಲಿ ಈ ತರಹದ ಮಾರ್ಕ್ ಕಾಣಿಸುತ್ತೆ. ವಾಪಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ಮಾರ್ಕ್ ಹೋಗುತ್ತೆ. ಸೊ ಹಾಗಾಗಿ ಇನ್ನೇನಾದರೂ ಆ ಮಾರ್ಕ್ ಇತ್ತು ಅಂತಾದರೆ ವಾಪಸ್ ಹೋಗಿ ಆ ಮಾರ್ಕನ್ನು ತೆಗೆದ್ರಾಯಿತು, ಅಲ್ಲಿ ಎಕ್ಸ್ಟ್ರಾ ಮತ್ತಿನ್ನೇನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಈಗ ಬ್ಯಾಕ್ ಬುಲೆಟ್ಸ್ ಮತ್ತು ನಂಬರಿಂಗ್. ನಾವು ಬರೀಬೇಕಾದ್ರೂ ಕೂಡ ಯಾರಾದರೂ ಒನ್ ಬೈ ಒನ್ ಬರ್ಕೊಳ್ಳಿ ಅಂದವಾಗ ನಾವು ಒಂದು ಪ್ರಾಕ್ಟೀಸ್ ಮಾಡಿಟ್ಕೊಂಡಿರ್ತೀವಿ. ಒಂದು 1 2 3 4 ಅಂತ ನಂಬರ್ ಹಾಕ್ತೀವಿ, ಇಲ್ಲ ABCD ಹಾಕ್ತೀವಿ, ಇಲ್ದಿದ್ರೆ ಯಾವುದೋ ಮಾರ್ಕಿಂದ ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನಾವು 1 2 3 4 ಅಥವಾ ABCD ಈ ತರಹ ಬಳಸದೆ ಯಾವುದಾದ್ರೂ ಮಾರ್ಕಿಂದ ಲಿಸ್ಟನ್ನು ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಯಾವುದೋ ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಕಂಪ್ಯೂಟರ್ ಟರ್ಮ್ಸಲ್ಲಿ ಪರ್ಟಿಕ್ಯುಲರ್ಲಿ MS Word ಟರ್ಮ್ಸಲ್ಲಿ ನಾವು ಅದನ್ನು ಬುಲೆಟ್ಸ್ ಅಂತೇಳಿ ಹೇಳಿ ಕರಿತೀವಿ. ಅಲ್ಲಿ ಯಾವುದೇ ಸೀರೀಸ್ ಅಥವಾ ಆರ್ಡರ್ ಇರೋದಿಲ್ಲ. ಅದೇ 1 2 3 4 ABCD ಇವೆಲ್ಲ ಇತ್ತು ಅಂದರೆ ನಾನು ಬರೀತಿರುವಂತಹ ಲಿಸ್ಟ್ ಏನಿದೆ ಇದು ಯಾವುದೋ ಒಂದು ಆರ್ಡರಲ್ಲಿದೆ ಅನ್ನೋದನ್ನು ಹೈಲೈಟ್ ಮಾಡುತ್ತೆ. ಉದಾಹರಣೆಗೆ ನೀವು ಯಾವುದೋ ಒಂದು ಅಡಿಗೆಯ ರೆಸಿಪಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀರಾ. ಫಸ್ಟ್ ಅವರು ಇಂಗ್ರೀಡಿಯೆಂಟ್ಸ್ ಹೇಳ್ತಾರೆ, ಇಂತಿಂಥದ್ದು ಬೇಕು ಅಂತ ಹೇಳಿ. ಅವರು ಇಂಗ್ರೀಡಿಯೆಂಟ್ಸ್ ಹೇಳುವಾಗ ರ್ಯಾಂಡಮ್ ಆಗಿ ಹೇಳಬಹುದು, ಇದೇ ಆರ್ಡರಲ್ಲಿ ಹೇಳಬೇಕು ಅಂತಿಲ್ಲ. ಅವರು ತುಂಬ ಮೇಯ್ನ್ ಆಗಿರೋ ಐಟಮನ್ನು ಫಸ್ಟಿಗೆ ಹೇಳಬೇಕು ಅಂತಿಲ್ಲ, ಅಥವಾ ಲೀಸ್ಟ್ ಇರುವಂಥದ್ದನ್ನು ಲಾಸ್ಟ್ ಹೇಳಬೇಕು ಅಂತಿಲ್ಲ. ಬಟ್ ಅವರು ರ್ಯಾಂಡಮ್ ಆಗಿ ಬೇಕಾಗಿರುವಂಥ ಐಟಮ್ಗಳನ್ನು ಹೇಳ್ತಾ ಹೋಗ್ತಾರೆ. ಅಂಥ ಕಂಡೀಷನ್ಸಲ್ಲಿ ಅದನ್ನು ನಾನು ಇವಾಗ ಪ್ರಾಕ್ಟಿಕಲಿ ಬರೀಬೇಕು ಅಂತಾದರೆ ಅಲ್ಲಿ ರ್ಯಾಂಡಮ್ ಆಗಿ ಬರೆಯುವಂಥದ್ದು ಅಲ್ಲಿ ಯಾವುದು ಆರ್ಡರ್ ಇಲ್ಲ ಅಂತಾದರೆ ಬುಲೆಟ್ಸನ್ನು ಬಳಸಬಹುದು. ಯಾವುದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳಬೇಕು ಅಥವಾ ಯಾವುದು ಆರ್ಡರಲ್ಲಿ ಫಾಲೋ ಆಗುತ್ತೆ ಅದನ್ನು ನಾವು ನಂಬರ್ಸ್ ಅಥವಾ ಆಲ್ಫಾಬೆಟ್ಸಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೇಮ್ ರೆಸಿಪಿ ಅದನ್ನು ಮಾಡುವ ವಿಧಾನ ಹೇಳುವಾಗ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಅಂತೇಳಿ ಹೇಳಿ ಹೇಳ್ತಾರೆ. ಅಲ್ಲಿ ನಾವು ಬುಲೆಟ್ಸನ್ನು ಬಳಸಿದರೆ ತಪ್ಪಾಗತ್ತೆ, ಅಲ್ಲಿ ನಾವು ನಂಬರ್ಗಳನ್ನೇ ಬಳಸಬೇಕು. ಅಥವಾ ಯಾವುದು ಒಂದು ಸೀರೀಸನ್ನು ರೆಪ್ರೆಸೆಂಟ್ ಮಾಡುತ್ತೆ, ನಂಬರ್, ರೋಮನ್ ಲೆಟರ್ಸ್, ABCD ಈ ತರಹದ್ದನ್ನು ಬಳಸ್ತೇವೆ. ಸೊ ಹಾಗಾಗಿ ನಮಗೆ ಬುಲೆಟ್ಸ್ ಅಥವಾ ನಂಬರಿಂಗ್ ಅಥವಾ ಎಲ್ಲಿ ಯಾವುದನ್ನು ಬಳಸಬೇಕು ಅಂಥೇಳಿ ನಾವು ಯೋಚನೆ ಮಾಡಬೇಕಾಗತ್ತೆ. ಈ ಬುಲೆಟ್ಸ್ ಮತ್ತು ನಂಬರಿಂಗನ್ನು ಯೂಸ್ ಮಾಡ್ತೀವಿ. ಈಗ ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಪ್ಯಾಕೇಜ್ ಕಂಟೈನ್ಸ್ ಡಿಫ್ರೆಂಟ್ ಟೂಲ್ಸ್ ಸಚ್ ಆಸ್ ವರ್ಡ್, ಎಕ್ಸೆಲ್, ನೆಕ್ಸ್ಟ್ ಇದೆ ಪವರ್ ಪಾಯಿಂಟ್, ನೆಕ್ಸ್ಟ್ ಇದೆ ಆಕ್ಸೆಸ್. ಸೊ ಈ ನಾಲ್ಕು ಕೂಡ ತೀರಿಸಲಿಲ್ಲ, ಇದು ರ್ಯಾಂಡಮ್ ಆಗಿ ಯಾವುದನ್ನು ಬೇಕಿದ್ರು ಫಸ್ಟ್ ಹೇಳ್ಬೋದು, ಯಾವುದನ್ನು ಬೇಕಿದ್ರು ಕೂಡ ಸೆಕೆಂಡ್ ಹೇಳ್ಬೋದು. ಹಾಗಾಗಿ ನಾನು ಇದಕ್ಕೆ ಬುಲೆಟನ್ನು ಅಪ್ಲೈ ಮಾಡ್ತೀನಿ. ಬುಲೆಟ್ ಅಪ್ಲೈ ಮಾಡೋದು ಅಂದರೆ ಇಲ್ಲಿ ಇರುವಂತಹ ಸಿಂಬಲ್ ಯಾವುದನ್ನಾದರೂ ಕೂಡ ಸೇರಿಸುವಂಥದ್ದು. ಸೊ ಇಲ್ಲಿರುವಂತಹ ಯಾವುದೇ ಸಿಂಬಲನ್ನು ನೀವು ಸೇರಿಸಬಹುದು. ನಿಮಗೆ ಇಲ್ಲಿರುವಂತಹ ಸಿಂಬಲ್ ಬಿಟ್ಟು ಇನ್ಯಾವುದೋ ಒಂದು ಬೇರೆ ಸಿಂಬಲ್ ಬೇಕಿತ್ತು ಅಂದರೆ ನೀವೇ ಅದನ್ನು ಆ್ಯಡ್ ಮಾಡಬಹುದು. ಡಿಫೈನ್ ನ್ಯೂ ಬುಲೆಟ್ ಅಂತ ಹೇಳಿ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಯಾವ ಸಿಂಬಲ್ ಬೇಕು ಅದನ್ನು ಕ್ಲಿಕ್ ಮಾಡಿಕೊಂಡು ಜಸ್ಟ್ ಓಕೆ ಕೊಟ್ಟು ಆ ಸಿಂಬಲನ್ನು ನೀವು ನೆಕ್ಸ್ಟ್ ಬರಿತಾ ಹೋಗಬಹುದು. ನಾನು ಪೆನ್ ಮಾರ್ಕನ್ನು ಬರಿತಾ ಇದ್ದೇನೆ, ಈಗ ಓಕೆ ಕೊಡ್ತೀನಿ. ಸೊ ನಾನು ಕೊಟ್ಟಿರುವಂತಹ ಬುಲೆಟ್ ಲಿಸ್ಟ್ ನನಗೆ ಬೇಕಾದಂತಹ ಸಿಂಬಲಿಂದ ರೆಪ್ರೆಸೆಂಟ್ ಆಗ್ತಾ ಹೋಯಿತು. ಸೊ ಈ ಥರ ನಾವು ನಮಗೆ ಬೇಕಾದಂತಹ ಬುಲೆಟ್ಸನ್ನು ನಾವೇ ಡಿಫೈನ್ ಮಾಡ್ಕೋಬಹುದು ಅಥವಾ ಇಲ್ಲಿರುವಂಥ ಬುಲೆಟ್ಗಳನ್ನೇ ಬಳಸಬಹುದು. ಸೇಮ್ ಸಪೋಸ್ ಇದೇನಾದರೂ ಒಂದು ಆರ್ಡರಲ್ಲಿ ಇದೆ ಅಂತ ಆದರೆ ಫಸ್ಟು ನಾವು ವರ್ಡ್ ಹೇಳ್ಕೊಡ್ತೀವಿ, ಸೆಕೆಂಡ್ ಎಕ್ಸೆಲ್, ನೆಕ್ಸ್ಟ್ ಪವರ್ ಪಾಯಿಂಟ್, ಈ ಥರ ಏನಾದರೂ ಆರ್ಡರ್ ಇತ್ತು ಅಂದರೆ ನಾವು ಈ 1 2 3 4 ಅಥವಾ ABCD ಅಥವಾ ರೋಮನ್ ಲೆಟರ್ ಈ ತರಹದ ನಂಬರಿಂಗನ್ನು ಬಳಸ್ತೇವೆ. ಜನರಲ್ ಆಗಿ ನಂಬರಿಂಗ್ ಬಳಸಿದರೆ ಅದು ಆರ್ಡರ್ಲಿ ಇರುವಂತಹ ಲಿಸ್ಟ್ ಅನ್ನೋದನ್ನು ಹೈಲೈಟ್ ಮಾಡುತ್ತೆ. ಬುಲೆಟ್ ಆಗಲಿ ಅಥವಾ ನಂಬರಿಂಗ್ ಆಗಲಿ ಒಂದು ಸರ್ತಿ ಅಪ್ಲೈ ಮಾಡಿದ ನಂತರ ಲಾಸ್ಟ್ ಐಟಮ್ ಆದ ನಂತರ ನಾವು ಎಂಟರ್ ಕೊಟ್ಟರೆ ನೆಕ್ಸ್ಟ್ ಲೈನಿಗೆ ಅದೇ ಕಂಟಿನ್ಯೂ ಆಗುತ್ತೆ. ನಾನು ಇವಾಗ ನಂಬರ್ ಅಪ್ಲೈ ಮಾಡಿರೋದ್ರಿಂದ ನೆಕ್ಸ್ಟ್ ನಂಬರ್ 5 ಮಾಡಿದರೆ ನೆಕ್ಸ್ಟ್ ಬುಲೆಟ್ ಕೂಡ ಕನ್ಸಿಡರ್ ಆಗ್ತಾ ಇತ್ತು, ಕಂಟಿನ್ಯೂ ಆಗ್ತಾ ಇತ್ತು. ಸೊ ಇದು ಬುಲೆಟ್ಸ್ ಮತ್ತು ನಂಬರಿಂಗ್ ಆಯಿತು. ಸಪೋಸ್ ವರ್ಡಲ್ಲಿ ಇನ್ಯಾವುದೋ ಇದಕ್ಕೆ ಸಂಬಂಧಿಸಿದಂಥ ಎರಡು ಆಪ್ಷನ್ ಇದೆ ಅಂತ ಅಂದುಕೊಳ್ಳುವ. ಉದಾಹರಣೆಗೆ ಸೊ MS Word ವರ್ಡಲ್ಲಿ ಫಸ್ಟು ಯಾವ್ಯಾವ ಚಾಪ್ಟರ್ ಇದೆ ಅಂತ ಹೇಳೋದಾದರೆ, ಸೊ ಫಸ್ಟ್ ನಾವು ಬೇಸಿಕ್ಸ್ ಅಂತ ಹೇಳಿ ಕಲಿತ್ವಿ. ಆ ನಂತರದಲ್ಲಿ ಫಾರ್ಮ್ಯಾಟಿಂಗ್ ಕಲಿತಾ ಇದ್ದೀವಿ. ಆ ನಂತರದಲ್ಲಿ ನಾವು ಪ್ಯಾರಾಗ್ರಾಫ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ನಾನು ಹೇಳ್ತಿರುವಂಥದ್ದು ಈ ಮೂರು ಒನ್ ಬೈ ಒನ್ ಅಥವಾ ಆರ್ಡರಲ್ಲಿ ಇತ್ತು ಅಂದ್ಕೊಳ್ಳುವ. ನನಗಿವಾಗ ಅಲ್ಲಿ ಬುಲೆಟ್ಸ್ ಅಪ್ಲೈ ಆಯಿತು.
ಒಂದು ಅಬ್ಸರ್ವ್ ಮಾಡಬೇಕಾಗಿದ್ದು, ನಾವು ಟ್ಯಾಬ್ ಕೊಟ್ಟು ಕೂಡಲೇ ಆಟೋಮ್ಯಾಟಿಕಲಿ ಈ ಸಿಂಬಲ್ ಕನ್ಸಿಡರ್ ಆಯಿತು. ಕಾರಣ ಇಷ್ಟೇ, ಈಗ ನಾನು ಬಳಸಿರುವಂಥ ಈ ಸಿಂಬಲ್ ಇದೆಯಲ್ಲ, ಇದು ಈ 1, 2, 3, 4 ಇದ್ದಂಥ ಮೈನ್ ಲಿಸ್ಟ್ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಈ ಬೇಸಿಕ್ಸ್ ಫಾರ್ಮ್ಯಾಟಿಂಗ್ ಮತ್ತು ಪ್ಯಾರಾಗ್ರಾಫ್ ಈ ವರ್ಡ್ ಅನ್ನುವಂಥ ಲಿಸ್ಟಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ನಾನು ಇವಾಗ ಅಪ್ಲೈ ಮಾಡಿರುವಂತಹದ್ದು ಫಾರ್ಮ್ಯಾಟಿಂಗ್ ವರ್ಡಿಗೆ ಸಂಬಂಧಪಟ್ಟಿದ್ದು, ಅಂದರೆ ಈಗ ಸೆಲೆಕ್ಟ್ ಮಾಡಿರುವಂತಹ ಐಟಮ್ ನಂಬರ್ 1 ಇದೆಯಲ್ಲ, ಇದಕ್ಕೆ ಸಂಬಂಧಿಸಿದ್ದು. ಸೊ ಅದನ್ನೇನಾದರೂ ಚೇಂಜ್ ಮಾಡಬೇಕಾದ್ರೆ ಜಸ್ಟ್ ಆ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ 3 ಬುಲೆಟ್ ಲೈನ್ಗಳು ಸೆಲೆಕ್ಟ್ ಆಗುತ್ತೆ. ಬುಲೆಟ್ಸೇ ಬೇಕಿತ್ತು, ಸಿಂಬಲ್ ಬೇರೆ ಬೇಕಿತ್ತು ಅಂದರೆ ಇಲ್ಲಿ ಬದಲಾಯಿಸ್ಕೋತೀವಿ, ನಂಬರ್ ಬೇಕಿತ್ತು ಅಂತೇಳಿ ಹೇಳಿದರೆ ಇಲ್ಲಿ ಬದಲಾಯಿಸ್ತೀವಿ. ಸೊ ಈಗ ಅದು ಬದಲಾಯಿತು. ಇದನ್ನು ನೆಕ್ಸ್ಟ್ ಒಂದು ಮಲ್ಟಿ ಲೆವೆಲ್ ಲಿಸ್ಟ್ ಅಂತಿದೆಯಲ್ಲ, ಅಲ್ಲಿ ಇದನ್ನು ನಾವು ಆಟೋಮ್ಯಾಟಿಕಲಿ ಹೈಲೈಟ್ ಮಾಡಬಹುದು. ಸೊ ಬುಲೆಟ್ಸ್ ಥ್ರೂ ಹೈಲೈಟ್ ಮಾಡಬಹುದು, ನಂಬರ್ ಥ್ರೂನು ಕೂಡ ಹೈಲೈಟ್ ಮಾಡಬಹುದು. ಉದಾಹರಣೆಗೆ ನಾನು ಈಗ ಮಾಡಿರುವಂಥ ಅಷ್ಟನ್ನು ಕೂಡ ತೆಗಿತೀನಿ. ನನಗಿವಾಗ ಮಲ್ಟಿ ಲೆವೆಲ್ ಲಿಸ್ಟಿಂಗ್ ಬೇಕಿತ್ತು ಅಂದರೆ ಇಲ್ಲಿ ಹೋಗಿ ನನಗೆ ಸೊ 1.1, 1.1.1 ಈ ಥರದ್ದೇನೋ ಒಂದು ಲಿಸ್ಟಿಂಗ್ ಇತ್ತು ಅಂತಾದರೆ ಬೇಕಾಗಿರೋದನ್ನು ಕ್ಲಿಕ್ ಮಾಡಿಕೊಂಡ್ರೆ, ಸೊ ಈಗ ಒಂದನೇದು ವರ್ಡ್ ಆಯಿತು. ಜಸ್ಟ್ ಟ್ಯಾಬ್ ಕೊಟ್ಟು ಕೂಡಲೇ 1.1 ಬಂತು. ಇದರೊಳಗಡೆ ನಾವು ಫಸ್ಟು ಡಿಸ್ಕಸ್ ಮಾಡಿದ್ದು ಬೇಸಿಕ್ಸ್, ನೆಕ್ಸ್ಟು ನಾವು ಡಿಸ್ಕಸ್ ಮಾಡಿದ್ದು ಫಾರ್ಮ್ಯಾಟಿಂಗ್. ಸೊ ಇಲ್ಲಿ ಇದೇನು ಹೇಳ್ತಾ ಇದೆ, ಮೈನ್ ಟಾಪಿಕ್ ಇರೋದು ಒಂದನೇದು, ಸೊ ಅದರೊಳಗಡೆ ಮತ್ತೊಂದು ಸಬ್ ಟಾಪಿಕ್. ಸೊ ಈಗ ನಾನಾದರೂ ಫಾರ್ಮ್ಯಾಟಿಂಗಲ್ಲಿ ಇನ್ನೊಂದು ಹೇಳ್ತಾ ಹೋದರೆ, ನಾನು ಫಸ್ಟ್ ನಿಮಗೆ ಲೈನ್ ಫಾರ್ಮ್ಯಾಟಿಂಗ್ ಹೇಳಿದೆ, ಅದಾದ್ರ ಮೇಲೆ ಕ್ಯಾರೆಕ್ಟರ್ ಫಾರ್ಮ್ಯಾಟಿಂಗ್ ಹೇಳಿದೆ, ಅದಾದ್ರ ಮೇಲೆ ಪ್ಯಾರಾಗ್ರಾಫ್ ಫಾರ್ಮ್ಯಾಟಿಂಗ್ ಹೇಳಿದೆ. ಸೊ ಈಗ ಈ ಲೈನ್, ಕ್ಯಾರೆಕ್ಟರ್ ಮತ್ತು ಪ್ಯಾರಾಗ್ರಾಫ್ ಇದೆಯಲ್ಲ, ಇದು ಫಾರ್ಮ್ಯಾಟಿಂಗ್ ಅನ್ನುವಂಥ ಸಬ್ ಲಿಸ್ಟಿಂದ ಡಿರೈವ್ ಆಗಿದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟಿದ್ದು. ಇದನ್ನು ಹೇಳುವಂಥದ್ದು ಈ ಮಲ್ಟಿ ಲೆವೆಲ್ ಲಿಸ್ಟಿಂಗ್. ಇಲ್ಲಿ ಇದು ಫಸ್ಟ್ ಲೆವೆಲ್, ಇದು ಸೆಕೆಂಡ್ ಲೆವೆಲ್, ಇದು ಥರ್ಡ್ ಲೆವೆಲ್. ಸೊ ಹೀಗೆ ನಾನು ಪ್ಯಾರಾಗ್ರಾಫಲ್ಲೇನಾದರೂ ಮತ್ತೆ ಕೊಟ್ಟರೆ ಅದರಲ್ಲೂ ಕೂಡ ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಈ ತರಹ ನಮ್ಮ ಅವಶ್ಯಕತೆಗೆ ತಕ್ಕ ಹಾಗೆ ನಾವು ಈ ಬುಲೆಟ್ಸ್ ಮತ್ತು ನಂಬರಿಂಗನ್ನು ಬಳಸಬಹುದು. ನಾವು ಬಾರ್ಡರ್ಸ್ ಆ್ಯಂಡ್ ಶೇಡಿಂಗಲ್ಲಿ ನನಗೆ ಪೇಜ್ ಬಾರ್ಡರ್ ಹಾಕೋದನ್ನು ಹೇಳಬೇಕಿತ್ತು, ಮಿಸ್ ಆಗಿದೆ. ಸೊ ಬಾರ್ಡರ್ಸ್ ಆ್ಯಂಡ್ ಶೇಡಿಂಗಲ್ಲಿ ಸೆಕೆಂಡ್ ಆಪ್ಷನ್ ಇದೆಯಲ್ಲ, ಪೇಜ್ ಬಾರ್ಡರ್, ಇದು ನಮ್ಮ ಇಡೀ ಡಾಕ್ಯುಮೆಂಟಿನ ಪೇಜಿಗೆ ಅಥವಾ ಈ ಪೇಜಿಗೆ ಬಾರ್ಡರ್ ಹಾಕೋದು ಹೇಗೆ ಅನ್ನೋದನ್ನು ಡಿಫೈನ್ ಮಾಡುತ್ತೆ. ಬಾರ್ಡರ್ ನಾವು ಯೂಶ್ವಲಿ ಬಾಕ್ಸ್ ಅಂತ ಹೇಳಿ ಕರಿತೀವಿ. ಒನ್ಸ್ ಅಗೇನ್, ಮತ್ತು ಉಳಿದಿದ್ದೆಲ್ಲದು ಕೂಡ ಸೇಮ್ ಇದೆ. ನನಗೆ ಬೇಕಾದಂಥ ಬಾರ್ಡರ್ ಸ್ಟೈಲ್, ಬೇಕಾದಂಥ ಬಾರ್ಡರ್ ವಿಡ್ತ್, ಬೇಕಾದಂಥ ಕಲರ್, ಇಷ್ಟನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟರೆ ನನಗೆ ಈ ಪೇಜಿಗೆ ಬಾರ್ಡರ್ ಅಪ್ಲೈ ಆಯಿತು. ಇಲ್ಲಿ ಒಂದೊಂದು ಪೇಜಿಗೆ ಒಂದೊಂದು ತರಹದ ಬಾರ್ಡರ್ ಹಾಕಲಿಕ್ಕೆ ಬರೋದಿಲ್ಲ. ಸೊ ಯೂಶ್ವಲ್ಲಾಗಿ ನಾವೇನು ಬಾರ್ಡರ್ ಹಾಕ್ತೀವಿ ಅದು ಈ ಪೇಜಲ್ಲಿರುವಂತಹ ಅಷ್ಟು ಡಾಕ್ಯುಮೆಂಟ್ಗಳಿಗೆ ಸಂಬಂಧಪಡುತ್ತೆ. ಅಷ್ಟು ಪೇಜ್ಗಳಿಗೆ ಕೂಡ ಇದು ಅಪ್ಲೈ ಆಗುತ್ತೆ. ಸೊ ಪೇಜಿಗೆ ಬಾರ್ಡರ್ ಹಾಕುವಂತಹ ಮೆಥಡ್ ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್ ಆಪ್ಷನಿಗೆ ಹೋಗ್ಬಿಟ್ಟು ಇದರಲ್ಲಿ ಪೇಜ್ ಬಾರ್ಡರಲ್ಲಿ ಅದನ್ನು ನಾವು ನಮಗೆ ಬೇಕಾದಂತಹ ಬಾರ್ಡರನ್ನು ಅಪ್ಲೈ ಮಾಡ್ತೀವಿ. ಬಾರ್ಡರ್ ಬೇಡ ಅಂತ ಹೇಳೋದಾದರೆ ಅದು ನನ್ ಅಂತ ಹೇಳಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಟ್ಟರೆ ಬಾರ್ಡರ್ ಕ್ಲಿಯರ್ ಆಗುತ್ತೆ. ಸೊ ಇದಿಷ್ಟು ಈ ಪ್ಯಾರಾಗ್ರಾಫಲ್ಲಿ ನಾವು ಡಿಸ್ಕಸ್ ಮಾಡಿದಂಥದ್ದು, ಅಲೈನ್ಮೆಂಟ್ಸ್, ಲೈನ್ ಸ್ಪೇಸಿಂಗ್, ಶೇಡಿಂಗ್, ಬಾರ್ಡರ್ಸ್, ಬುಲೆಟ್ಸ್, ನಂಬರಿಂಗ್, ಮಲ್ಟಿ ಲೆವೆಲ್ ಲಿಸ್ಟ್, ಆಮೇಲೆ ಇಂಡೆಂಟನ್ನು ಕಡಿಮೆ ಮಾಡೋದು, ಜಾಸ್ತಿ ಮಾಡೋದು. ಇನ್ನೊಂದಿರುವಂಥದ್ದು ಈ ಸಾಲ್ಟ್ ಮಾಡುವಂಥದ್ದು. ಸಾಲ್ಟ್ ಅಂತ ಹೇಳಿದರೆ ಅಲ್ಫಾಬೆಟಿಕಲ್ ಆರ್ಡರಲ್ಲಿ ಅರೇಂಜ್ ಮಾಡುವಂಥದ್ದು. ಯಾವುದೇ ಐಟಮನ್ನು ನನಗಿವಾಗ ಇದೇ ಲಿಸ್ಟ್, ನಾನಿವಾಗ ಸೆಲೆಕ್ಟ್ ಮಾಡಿರುವಂಥ ಲಿಸ್ಟ್ ನನಗೆ ಆಲ್ಫಾಬೆಟಿಕಲಿ ಅರೇಂಜ್ ಆಗಬೇಕಿತ್ತು. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು A to Z ಹೋಗ್ತೀನಿ. ಇಲ್ಲಿ ಜಸ್ಟ್ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗನ್ನು ಚೂಸ್ ಮಾಡಬೇಕು. ನನಗೆ ಅಸೆಂಡಿಂಗ್ ಅಂತೇಳಿ ಹೇಳಿದರೆ ಏರಿಕೆ ಕ್ರಮ. ಸೊ ಈ ಆಕ್ಸಸ್ ಅನ್ನುವಂಥದ್ದು ಫಸ್ಟ್ ಬರುತ್ತೆ, ಉದಾಹರಣೆಗೆ ಹೇಳೋದಾದರೆ. ಸೊ ಆಕ್ಸಸ್ ಅನ್ನುವಂಥದ್ದು ಫಸ್ಟಿಗೆ ಹೋಯಿತು, ABCD ಆರ್ಡರಲ್ಲಿ ವರ್ಡ್ ಲಾಸ್ಟಿಗೆ ಬಂತು. ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು, ಸಾಲ್ಟ್ ಆದ ನಂತರವೂ ಕೂಡ ಈ ನಂಬರಿಂಗ್ ಏನೂ ಬದಲಾಗಲಿಲ್ಲ. ಸೊ ನಾನು ಇವಾಗ ಡಿಸೆಂಡಿಂಗ್ ಕೊಡ್ತೀನಿ, ರಿವರ್ಸ್ ಆರ್ಡರಲ್ಲಿ ಸಾಲ್ಟ್ ಆಯಿತು, ಬಟ್ ಈ ನಂಬರ್ ಚೇಂಜ್ ಆಗಲಿಲ್ಲ. ಸೊ ಇದಿಷ್ಟು ನಾವು ಪ್ಯಾರಾಗ್ರಾಫಲ್ಲಿ ಡಿಸ್ಕಸ್ ಮಾಡಿದಂಥ ವಿಷಯಗಳು, ಪ್ಯಾರಾಗ್ರಾಫ್ ಅನ್ನುವಂಥ ಈ ಪರ್ಟಿಕ್ಯುಲರ್ ಟೂಲ್ ಬಾರಲ್ಲಿ ಇದ್ದಂಥ ಐಟಮ್ಗಳು. ಉಳಿದಂಥ ಆಪ್ಷನ್ಗಳ ಬಗ್ಗೆ ಮುಂದಿನ ಕ್ಲಾಸ್ಗಳಲ್ಲಿ ನೋಡೋಣ. ಥ್ಯಾಂಕ್ ಯು.